ನೇರ ಮಾರಣಕಟ್ಟೆಗೆ ಹೋದೆ. ಇದು ನಿಜ ನನಗೆ ಹೇಳುವ ಕತೆ ಇದು. ಮಾರಣಕಟ್ಟೆ ಹೋಗಿ ದೇವರ ಮುಂದೆ ನಿಂತು ಕೈ ಮುಗಿದು ನನಗೆ ಕಣ್ಣೀರು ಬಂದಿದೆ, ಖಂಡಿತ ಬಂದಿದೆ. ನನಗಂತೂ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಯಕ್ಷಗಾನಕ್ಕೆ ನೀನ್ ನನ್ನನ್ನ ಏನು ಬೇಕಾದ್ರೂ ಮಾಡು ಅಂತ ಮತ್ತೆ ತೀರ್ಮಾನ ತಗೊಂಡೆ. ಬಿಡಬೇಡ ನೀನು, ಒಡ್ಡಿಲ್ಲ ಅಂತ ಹೇಳು, ಒಪ್ಪು ಅಂತ ಹೇಳಿ ಅವರು ವಾಕ್ಯ ಬೆಳಗಿನ ವಾಕ್ಯದ ಬ್ರಹ್ಮಲಿಂಗನ ನುಡಿ ಇದ್ದಾನೆ ಎಂತ ನೀನು ಸಾಲಗಾರ ಮೇಳಕ್ಕೆ ಹೋಗ್ತೀಯ ಹಾಗೆ ಅಂತೇಳಿ ಕೂಡಲೇ ಸೈನ್ ಹಾಕ್ಸ್ಕೊಂಡ್ರು. ನೀ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಾ ಬುಗ್ಗೋಡಿ ಮೇಳ ನಾನು ಬಿಟ್ಟರು, ನಾನು ಮಾಣಗಟ್ಟೆ ಮೇಳ ಬಿಟ್ಟಿಲ್ಲ, ಮಾಣಗಟ್ಟೆ ಮೇಳಕ್ಕೆ ನೀನು ಆಗ್ಬೇಕು. ಆವತ್ತಿನ ಮತ್ತೆ ಎಲ್ಲಿಗೂ ಹೋಗ್ಲಿಕ್ಕೆ ಪಾತ್ರಕ್ಕೆ ಸರಿಯಾಗಿ, ಪ್ರಸಂಗಕ್ಕೆ ಸರಿಯಾಗಿ, ಪ್ರಸಂಗೋಚಿತವಾಗಿ ಆ ಪಾತ್ರ ನಿರ್ವಹಿಸುವುದು ಉತ್ತಮ ಅಂತ ಹೇಳಬಲ್ಲೆ. ಕಲಾಮಾತೆ ಆ ಯಕ್ಷಗಾನ ಕಲೆಯನ್ನು ಯಾವಾಗಲೂ ಯಾವ ಕಾಲಕ್ಕೂ ಹಿಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎಂದು ನನ್ನ ಮನಸ್ಸು ಹೇಳ್ತವೆ. ಅವಳಿಗೆ ಬೇಕಾದಲ್ಲಿ ಅವಳು ಸುಪುತ್ರರನ್ನ ಪುತ್ರರನ್ನ ತಯಾರು ಮಾಡ್ಕೊಳ್ಳೇಬೇಕಲ್ಲ. ನಾವು ಮಾರುಕಟ್ಟೆ ಮೇಳದಲ್ಲಿ ಮೂರು ಮೇಳಗಳು ಉಂಟು, ಎಷ್ಟು ಜನ ಕಲಾವಿದರಿದ್ದೆವು, ಆದ್ರೆ ಎಲ್ಲಿಂದ ಬಂದಿದ್ದಾರೆ ಕೇಳಿದ್ರೆ ಹಿರಿದಾದ ಕಲೆ ಯಕ್ಷಗಾನ ಕಲೆ ಅಂತ ಎಲ್ಲರೂ ಬಲ್ಲವರೇ ಆಡಿದಂತ ಒಪ್ಪುತ್ತಾರೆ ಕೂಡ ಎಲ್ಲರೂ, ಅದು ಖಂಡಿತ ಒಪ್ಪಲೇಬೇಕಾದ್ರು. ಇದರಲ್ಲಿ ಸಿಕ್ಕಿದಷ್ಟು ತೃಪ್ತಿ ಬೇರೆ ಯಾವ ರಂಗದಲ್ಲಿ ಸಿಗ್ಲಿಕ್ಕಿಲ್ಲ ಅನ್ಸ್ತದೆ ನನಗೆ. ನಮಸ್ಕಾರ ಜನಪ್ರತಿನಿಧಿಯ ರಂಗಸ್ಥಳ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಗುಡ್ಪಾಡಿ. ನಗಿಸೋದು ಅಷ್ಟು ಸುಲಭ ಅಲ್ಲ, ನಗಿಸೋದು ಬಹುಶಃ ಎಲ್ಲರಿಗೂ ಸಾಧ್ಯ ಆಗದೇ ಇರುವಂತಹ ವಿದ್ಯೆ ಮತ್ತು ಗುಣ, ಮತ್ತದು ಎಲ್ಲರಿಗೂ ದಕ್ಕುವ ವಿದ್ಯೆಯೂ ಅಲ್ಲ ಗುಣವೂ ಅಲ್ಲ. ಯಕ್ಷಗಾನ ರಂಗದಲ್ಲಿ ಸುಮಾರು 4 ದಶಕಗಳಿಂದ ಪ್ರಸಿದ್ಧ ಬಯಲಾಟ ಮೇಳಗಳಲ್ಲಿ ಒಂದಾದಂತಹ ಶ್ರೀಕ್ಷೇತ್ರ ಮಾರಣಕಟ್ಟೆ ಮೇಳದಲ್ಲಿ ದುಡಿಯುತ್ತಾ ಅಭಿಮಾನಿಗಳನ್ನ ನಗಿಸ್ತಾ ಅಭಿಮಾನಿಗಳ ಹೃದಯದಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನ ಗಳಿಸಿರುವಂತಹ ಶ್ರೇಷ್ಠ ಮಾನ್ಯ ಹಾಸ್ಯಗಾರರಾದಂತಹ ಶೇಖರ್ ಶೆಟ್ಟಿ ಹೇಳ್ಬೇರವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ, ಬನ್ನಿ ಸರ್ ಕಾರ್ಯಕ್ರಮಕ್ಕೆ. ಆತ್ಮೀಯ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಆರಾಮಾಗಿದ್ದೆ. ಬಹಳ ವಿಶೇಷವಾಗಿ ಶೇಖರ್ ಶೆಟ್ಟಿ ಹೇಳ್ಬೇರವರು ಒಬ್ಬ ಹಾಸ್ಯಗಾರರು ಅನ್ನುವ ವಿಚಾರ ಬಹುಶಃ ಎಲ್ಲ ಕಲಾಭಿಮಾನಿಗಳಿಗೆ ಗೊತ್ತಿದೆ. ಆದ್ರೆ ನೀವು ಯಕ್ಷಗಾನಕ್ಕೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಬಗ್ಗೆ ಬಹುಶಃ ಎಲ್ರಿಗೂ ಗೊತ್ತಿಲ್ವೇನು, ನಿಮ್ಮ ಪ್ರಾಥಮಿಕ ಹೆಜ್ಜೆಗಳ ಬಗ್ಗೆ, ನೀವು ಯಕ್ಷಗಾನಕ್ಕೆ ನೀವು ತೊಡಗಿಸಿಕೊಂಡಿರುವುದರ ಬಗ್ಗೆ ಒಂದಿಷ್ಟು ಕೇಳುವಂತ ಕುತೂಹಲ ನಮ್ಗಿದೆ ನೀವು ಹೇಳೋದಾದ್ರೆ. ಸರಿ, ನಾನು ಎಳೆಬೇರು ಎಂಬುದು ಒಂದು ಸಣ್ಣ ಊರು, ಆ ಊರಿನಲ್ಲಿ ಹುಟ್ಟಿದವ. ನಮ್ಮ ಅಪ್ಪ ತಂದೆ ಹೆಸರು ಗಣಪತಿ ಶೆಟ್ಟಿ ಎನ್ನುವ, ಅಮ್ಮನ ಹೆಸರು ಲಚ್ಚಮ್ಮ ಶೆಟ್ಟಿ ಎನ್ನುವ. ಅವರಿಗೆ 4 ಜನ ಮಕ್ಕಳು, ಒಂದು ಹೆಣ್ಣು 3 ಗಂಡು, ಅದರಲ್ಲಿ ನಾನು 2ನೇವನು. ಬಾಲ್ಯದಲ್ಲಿ ಎಳೆಬೇರು ಶಾಲೆಗೆ ಹೋಗ್ತಾ ಹೋಗ್ತಾ 4ನೇ ತರಗತಿ ಮುಗಿಯಿತು. ಕಮಲಶಿಲೆ ಶಾಲೆಗೆ ಹೋಗುವ ಸಂದರ್ಭ ಬಂತು. ಆವಾಗಿನಿಂದ ನನಗೆ ಯಕ್ಷಗಾನದತ್ತ ಒಲವು. ಕಾರಣ, ಆವಾಗೊಂದು ಹೂವಿನ ಕೋಲ ಅಂತ ಇದ್ದಿತ್ತು, ಈಗ ಅದೆಲ್ಲ ಕಣ್ಮರೆಯಾಗಿದೆ. ಇದೆಯೋ ಇಲ್ವೋ ನನಗೂ ಅಂತೂ ಗೊತ್ತಿಲ್ಲ, ಇದೆ ಅಂತ ಹೇಳ್ತಾರೆ. ನಾನಂತೂ ಸದ್ಯ ಮಟ್ಟಿಗೆ ಎಲ್ಲೂ ಕಂಡದ್ದೆಲ್ಲ ಅಪರೂಪಕ್ಕೆ ಅಪರೂಪಕ್ಕೆ. ಕಾರಣ, ಈ ಚಿಕ್ಕಮೇಳ ಎನ್ನುವುದು ತುಂಬಾ ಹರಡಿ ಹೋಯಿತು, ಅದು ಮಾಯ ಆಗ್ತಾ ಬಂತು. ಆವಾಗ ನನ್ನ ಗುರುಗಳು ಮಹಾಬಲ ದೇವಾಡಿಗರಂತ ಹಾಸ್ಯಗಾರ ಮಂದತ್ತಿ ಮೇಳದಲ್ಲಿ ಪ್ರಸ್ತುತ ಈಗ ಇದ್ದಾರೆ, ಅವರು ನನ್ನ ಮೇಳಕ್ಕೆ ಹೋಗುವುದಕ್ಕೆ ಕಾರಣ. ಆರಂಭದಲ್ಲಿ ಹೂವಿನ ಕೋಲಿಗೆ ಹೋಗ್ಲಿಕ್ಕೆ ಕರ್ಕೊಂಡು ಹೋದ್ರು. ಗಾವಳಿಯಲ್ಲಿ ಒಬ್ರು ಬಾಬು ಕುಲಾಲ್ರು ಅಂತಿದ್ರು, ಅವ್ರ ಜೊತೆ ಕಳಿಸಿದ್ರು. 2ನೇ ವರ್ಷ ಅವರೇ ಹೂವಿನ ಕೋಲು ಮಾಡಿದಾಗ ನನ್ಗೆ ಅರ್ಥ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿಂದ ಯಕ್ಷಗಾನದ ನನಗೆ ಒಂದು ಆಸಕ್ತಿ ಹಿಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಆಸಕ್ತಿಯಿಂದ. ಹೋಗ್ತಾ ಹೋಗ್ತಾ 7ನೇ ತರಗತಿಯವರಿಗೆ ಹೋದದ್ದು ಹೌದು, ಮನಸ್ಸು ಪೂರ್ಣ ಯಕ್ಷಗಾನದತ್ತೆ. ಹೀಗೆ ನಾನು ಮಾಬಲ್ ದೇವಾಡಿಗರ ನೇತೃತ್ವದಲ್ಲಿ ನಾನು ಮಾರಣಕಟ್ಟೆ ಮೇಳಕ್ಕೆ ಯಕ್ಷಗಾನ ಹಿರಿಯ ಯಜಮಾನರು
ಎಂಎಂಎಲ್ಡವ್ರು ಕೇಳಿರಬಹುದು, ಯಕ್ಷಗಾನ ಬೀಸುವ ಅವ್ರ ಕೈಗೆ ನನ್ನನ್ನ ಕೊಟ್ಟು ಅವರು ಮುಂದತ್ತಿ ಮೇಳಕ್ಕೆ ಹೋದ್ರು. ಆರಂಭದಲ್ಲಿ ನಾನು ಆವಾಗ ಯಕ್ಷಗಾನ ಕೋಡಂಗಿ ವೇಷ ಅಂದ್ರೆ ಕೋಟಿ ಅಂತ ಹೇಳ್ತಾರೆ, ಕೋಡಂಗಿ ವೇಷ ಅದನ್ನು ಒಂದೂವರೆ ಎರಡು ವರ್ಷದವರೆಗೂ ಮಾಡಿದ್ದೀನಿ. ನಂತರ ಬಾಲಗೋಪಾಲ, ಕಡೆಗೆ ಒಂದು ವರ್ಷ ಪೀಠಾಸ್ತ್ರಿ ವೇಷ, ನಂತರ ಉಡ್ಡೋಲು ವೇಷ, ಅಲ್ಲಿಂದ ಮುಂಡಾಸಿನ ವೇಷಕ್ಕೆ ಹೋದೆ. ಆವಾಗ ಬರ್ತಾ ಬರ್ತಾ ನನಗೆ ಒಂದೊಂದು ವರ್ಷ ಕಳೀತಾ ಪ್ರಾಯ ಮುಂದೆ ಹೋಗ್ತಾ ಇದೆಯಲ್ಲ, ನನ್ನ ಮನಸ್ಸಿಗೆ ಅನ್ಸಿತ್ತು ಯಕ್ಷಗಾನದಲ್ಲಿ ನನಗೆ ಆಗುವುದೇ ಇಲ್ಲ. ಯಾಕನ್ಸ್ತು ಹಾಗೆ? ಕಾರಣ ಯಕ್ಷಗಾನದಲ್ಲಿ ಒಂದು ಕುಣಿತವಾಗಬೇಕು, ಒಂದು ಅನುಭವ ಅಂದ್ರೆ ಅರ್ಥಗಾರಿಕೆ ಅನುಭವ ಬೇಕು, ಒಂದು ಪಾತ್ರದ ಪೂರ್ವಾಪರ ಹಿನ್ನೆಲೆ ಅದನ್ನು ತಿಳ್ಕೊಂಡಿರ್ಬೇಕು. ನಾನು ಓದಿದ್ದು ಏಳನೇ ತರಗತಿ, ಆದ್ರಿಂದ ಪುರಾಣದ ಗಂಧಗಾಳಿ ನನಗೆ ಗೊತ್ತಿಲ್ಲ, ಗೊತ್ತಿರ್ಲಿಲ್ಲ. ಒಂದು ಬಬ್ರುವನ ಮಾಡ್ಬೇಕಪ್ಪ, ಒಂದು ಅರ್ಜುನ ಮಾಡ್ಬೇಕು, ಅದು ಕೃಷ್ಣ ಮಾಡ್ಬೇಕು, ಅದ್ರ ಹಿನ್ನೆಲೆ ಪೂರ್ವಾಪರ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ರು ಅದನ್ನ ನಾನು ಪಟ 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 ರಂಗದಲ್ಲಿ ಹೇಳುವಾಗಿರ್ಬೇಕು, ನನಗದು ಕಷ್ಟ ಆಗ್ತಿತ್ತು. ಯಕ್ಷಗಾನ ಬೇಡ, ನನಗೆ ಇದರಲ್ಲಿ ಆಗುವುದಿಲ್ಲ ಅಂತೇಳಿ ಅದರಿಂದ ಹೊರ ಬಂದೆ. ಓ, ಯಕ್ಷಗಾನದಿಂದ ಯಕ್ಷಗಾನ ಬಿಟ್ಟು ನೀವು ಹೊರಗೆ ಬಂದ್ಬಿಟ್ಟಿದ್ದೀರಿ? ಹೊರಗೆ ಬಂದು ಮಳೆಗಾಲದಲ್ಲಿ ನಮ್ಮ ಅಣ್ಣನ ಜೊತೆಗೆ ಹೋಟೆಲ್ ಕೆಲಸಕ್ಕೆ ಹೋದೆ. ಹೋ ಹೋ, ಅಲ್ಲಿ ನೋಡುವಾಗ ಶುದ್ಧ ಶೀಲತೆ ಇರುವುದೇ ಯಕ್ಷಗಾನದಲ್ಲಿ ಅಂತ ಮತ್ತೆ ನನ್ನ ಮನಸ್ಸಿಗೆ ಬಂತು. ಆ ಹೋಟೆಲ್ ವ್ಯವಹಾರ ಅಲ್ಲಿ ನನಗೆ ಕೆಲಸ ಹೋಗ್ತಾ ಹೋಗ್ತಾ ಏನು ದೊಡ್ಡ ಕೆಲಸ ಕೊಡ್ಲಿಲ್ಲ ಹೋಟೆಲ್ ಅಲ್ಲಿ. ಆ ಹೋಟೆಲ್ ಹಿಂದ್ಗಡೆ ಗೊಚ್ಚೆ, ಅವಾಗೆಲ್ಲ ಇಷ್ಟೆಲ್ಲ ಕ್ಲೀನ್ ಆಗಿ ಇರುವುದಿಲ್ಲ ಹೋಟೆಲ್. ಅದನ್ನೆಲ್ಲ ನೋಡಿ ಹೇಸಿ ನನಗೆ ಜ್ವರ ಬಂತು. ಮತ್ತೆ ಊರಿಗೆ ಬಂದಪ್ಪ, ಇದು ಯಕ್ಷಗಾನವೇ ನಮ್ಗೆ ಲೇಸು ಅನ್ನೋ ಹಾಗೆ. ಹಾ, ಮತ್ತೆ ಊರಿಗೆ ಬಂದವ, ಮತ್ತೆ ಪುನಃ ಯಕ್ಷಗಾನದತ್ತ ಮನ್ಸೋಯ್ತು. ನೇರ ಮಾರಣಕಟ್ಟೆಗೆ ಹೋದೆ. ನಿಜ ನನಗೆ ಹೇಳುವ ಕತೆ ಇದು. ಮಾರಣಕಟ್ಟೆ ಹೋಗಿ ದೇವರ ಮುಂದೆ ನಿಂತು ಕೈ ಮುಗಿದು, ನನಗೆ ಕಣ್ಣೀರು ಬಂದಿದೆ, ಖಂಡಿತ ಬಂದಿದೆ. ನನಗಂತೂ ಬೇರೆ ಉದ್ಯೋಗ ಮಾಡ್ಲಿಕ್ಕೆ ಆಗುದಿಲ್ಲ, ನನಗೆ ಯಕ್ಷಗಾನಕ್ಕೆ ನೀನ್ ನನ್ನನ್ನ ಏನು ಬೇಕಾದ್ರೂ ಮಾಡು ಅಂತ ಮತ್ತೆ ತೀರ್ಮಾನ ತಗೊಂಡೆ. ಬಿಡುವನೆ ಬ್ರಹ್ಮಲಿಂಗ, ಹಾ, ಅಲ್ಲಿಗೆ ಬಂತು ವಿಷಯ. ಆವಾಗ ಮತ್ತೆ ಪುನಃ ಮೆಮೊರಿಯವ್ರ ಹೋಗಿ ಮತ್ತೆ ಮೇಳಕ್ಕೆ ಸೇರ್ಕೊಂಡೆ. ಆವಾಗ ಕಟ್ಟುವೇಷದ ಕತೆ ಎಲ್ಲ ಹೀಗ ಆದ ನಂತರ ಹಾಸ್ಯಕ್ಕೆ ಕಾಲಿಡುವ ಸಂದರ್ಭ. ಆ ವರ್ಷ ಒಂದು ಹೊಸ ಪ್ರಸಂಗ ಇತ್ತು, ಸಾಮಾಜಿಕ ಪ್ರಸಂಗ ಆಗ್ತಿತ್ತು, ಜಲಕನ್ನೆ ಎನ್ನುವ ಒಂದು ಪ್ರಸಂಗ ಅದು. ಅದರಲ್ಲಿ ಒಂದು ಖಳನಾಯಕ ಒಂದು ಸ್ತ್ರೀ ವೇಷವನ್ನು ಪಾತ್ರದ ಹೆಸರು ನೆನಪಾಗುದಿಲ್ಲ, ಮಂತ್ರಿ ಕೋರಿಯರು ಅವಳನ್ನ ಪ್ರೀತಿಸುವ ಸಂದರ್ಭ. ಜೊತೆಯಲ್ಲಿ ಆ ಖಳನಾಯಕ ಜೊತೆಗೆ ಒಂದು ಹಾಸ್ಯ ಜೋ ಇತ್ತು, ಅದೇ ನನ್ನ ಗುರುಗಳು ಅಂತ ಹೇಳಿದ್ರೆ ಮಾಮದೇವಡಿಗ್ರೆ ಮಾಡ್ತಿದ್ರು ಅಂತ. ಆ ಮುಖ್ಯ ಪಾತ್ರದ ಸ್ತ್ರೀ ವೇಷದ ಜೊತೆಗೆ ಒಂದು ಸಖಿ ಇತ್ತಿತ್ತು. ಸ್ವಲ್ಪ ದಿವಸ ಅವ ಮಾಡಿದ. ಆ ಸಖಿ ಮಾಡುವವ ಆ ಹಾಸ್ಯಗರ ತಮಾಷೆ ಮಾತಿಗೆ ಒಂಥರ ಮೈ ಹೇಸ್ಕೊಂಡು ಅದನ್ನ ನಾನು ಮಾಡುವುದಿಲ್ಲ ಅಂತಿದ್ದ. ಹರಹರ ಅಂತ ರಜೆ ಮಾಡಿದ. ನಾನು ಆ ದಿವಸ ಮಾಮಲ ಹಾಸ್ಯಗರ ಹತ್ರ ಹೋಗಿ ಆ ಪಾತ್ರವನ್ನ ನಾನು ಮಾಡುವುದಾ ಕೇಳಿ ಮಾಡುವ. ಅದನ್ನ ನಾನು ವ್ಯಂಗ್ಯವಾಗಿ ಮಾಡಿದೆ, ಸಣ್ಣ ಜಡೆ ಹಾಕಿ ಕಪ್ಪು ಬಣ್ಣ ಮಾಡಿ ಮಾಡಿದೆ. ಅದು ಎಷ್ಟು ಜನರಿಗೆ ಮನ ಮುಟ್ಟಿತ್ತಂದ್ರೆ, ಅಲ್ಲಿ ಈಗೆಲ್ಲ ನಮ್ಮ ಸಿಗೋದು ಎಂಥದ್ದು ಅಲ್ಲ, ಬರೇ ಒಂದು ಓಡುವ ಸನ್ನಿವೇಶ ಜನರಿಗೆ ಅಷ್ಟು ಖುಷಿ ಕೊಡ್ತು. ಎರಡು ಸುತ್ತು ಓಡಿ ಬರು ಅಷ್ಟೇ ಜನ ಅದನ್ನ ನೋಡೋದಕ್ಕಾಗಿ ಅಷ್ಟು ಖುಷಿ ಪಡ್ತಿದ್ರು. ನನಗೊಂಥರ ಜನ ನಗಾಡ್ತಾರಲ್ಲ, ಜನ ನಗಾಡಿದಾಗ ನಾನು ಸ್ವಲ್ಪ ಆಸೆದ ತಗೊಂಡೆ. ಸಣ್ಣ ಪುಟ್ಟ ದೂತ ಅದು ಇದು ಮಾಡ್ತಿದ್ದೆ. ಈ ಮಾರಣಕಟ್ಟೆ ಕ್ಷೇತ್ರ ಮಾತ್ರದಲ್ಲಿ ಮಂಜ ಮತ್ತು ಕೃಷಿಕ ಮಂಜ, ಆ ಮಂಜಿ ಪಾತ್ರ ಮಾಡುವವರು ಯಾರು ಇಲ್ಲ. ಆವಾಗ ಯಾರು ಯಾರು ಅಂತ ಯೋಚನೆ ಮಾಡಿ ಮಾಬಲ ಹಾಸ್ಯಗಾರರನ್ನ ಕರೆದು ಕೇಳಿದ್ರು, ಯಾರು ಮಾಡಬಹುದು ಅಂತ. ಶೇಖರ ಮಾಡಿ ಅನ್ನ ಕೋ ಮಾಡಿಸುವವನ ಮಾಡಿಸುವ ಅಂದಾಗ ಧೈರ್ಯ ಬೇಕಲ್ಲ ನನಗ. ಆವಾಗ ಹೇಳಿಕೊಟ್ಟದ್ದನ್ನು ಹೇಳುವಷ್ಟು ಧೈರ್ಯ ಇಲ್ಲ. ಅವರು ಮಾಬಲ ಹಾಸ್ಯಗಾರ ತಲೆ ಮೇಲೆ ಜವಾಬ್ದಾರಿ ಹಾಕಿದ್ರು, ಆ ಪಾತ್ರವನ್ನು ಅವನಿಗೂ ಹಾಕ್ತೇನೆ, ತಪ್ಪಿದಲ್ಲಿ ನೀನ್ ಜವಾಬ್ದಾರಿ ಅಂತೇಳಿ. ಇಡೀ ರಾತ್ರಿ ಅವರಿಗೂ ನಿದ್ದೆ ಇಲ್ಲ, ಇಡೀ ರಾತ್ರಿ ಹೇಳಿಕೊಡೋದಾಯ್ತು ಚೌಕಿಯಲ್ಲಿ. ನಾನೆಂತ ಮಾಡಿದೆ, ಮಧ್ಯದಲ್ಲಿ ಹೋಗಿ ಮರೆಯಪ್ಪಾಚಾರ ಭಾಗವತರು, ಭಾಗವತರು ದೇವರಂತ ಮನುಷ್ಯ, ಅವ್ರ ಹೆಸರೇಳಿ ನಾನು ಇವತ್ತು ಯಕ್ಷಗಾನದಲ್ಲಿ ಬಣ್ಣ ಹಾಕ್ಬೇಕು, ಅವರು ಈಗ ತೀರಿ ಹೋಗಿದ್ದಾರೆ. ಅವರಲ್ಲಿ ಹೋಗಿ ಹೇಳಿದೆ, ಭಾಗವತ್ರೆ ನನಗಿವತ್ತು ಮಂಜಿ ಹಾಕಿದ್ದಾರೆ ಮಾರಿ. ಹೌದನು ಅಂದ್ರು ಅವರು ಮಾತಾಡುವ ಶೈಲಿಯಲ್ಲಿ. ಹೌದಾ, ಹಾ ಮಾಡು ಮಾಡು ಅಲ್ಲ ಮಾಡು ಅಂದ್ರೆ ಮಾರೇ ನನಗೆ ಧೈರ್ಯ ಇಲ್ಲ.
ಇಲ್ಲ ಮಾಡು ನಾನಿದ್ದೆ ಧೈರ್ಯ ಕೊಟ್ಟು ಪುಣ್ಯಕ್ಕೆ ನಾನು ವೇಷ ಮಾಡಿಕೊಂಡು ಹೋಗಿದ್ದೆ. ನಾನಾಡುವ ಮಾತು ಪೂರ್ಣ ಊರೇ ಆಡಿ ನನ್ನ ಪಾತ್ರವನ್ನ ಮೇಲಾಕಿದ್ದಾರೆ. ಮರು ದಿವಸ ಯಜಮಾನರು ಕೇಳಿದ್ರು, ಭಾಗವತರ ಹೇಗೆ ಮಾಡಿದ್ದಾನೆ? ಒಳ್ಳೇದು ಮಾಡಿದ್ದಾನೆ, ಒಳ್ಳೇದು ಮಾಡಿದ್ದಾನೆ, ಮತ್ತು ಪ್ರೋತ್ಸಾಹ ಮಾಡಿದ್ರು. ಮತ್ತೆ ನಿತ್ಯದಿಂದ ನಿತ್ಯಕ್ಕೆ ದಿನದಿಂದ ದಿನಕ್ಕೆ ಅದನ್ನು ನಾನು ಸ್ವಲ್ಪ ಸಿದ್ಧ ಮಾಡಿಕೊಂಡು ಸಂಭಾಷಣೆ ಅಲ್ವಾ, ಅವ್ರು ಹೇಳಿಕೊಟ್ಟದನ್ನು ಹೇಳ್ಕೊಂಡು ಅದು ಪಾಸ್ ಆಯ್ತು. ಹೀಗೆ ಹಾಸ್ಯ ಪಾತ್ರಕ್ಕೆ ನೀವು ಕಾಲಿಟ್ರಿ? ಕಾಲಿಟ್ಟಾ ಬಂದೆ. ಹಾಗೆ ನಂತರ ಒಂದೊಂದೇ ವಿಷಯ ಒಂದೊಂದೇ ವಿಷಯ ನಾನು ಕಂಡು ಕಲಿತದ್ದೇ ಹೆಚ್ಚು. ಎಲ್ಲ ಹೆಚ್ಚಾಗಿ ಎಲ್ಲಿ ಟೆಂಟ್ ಮೇಳದ ಆಟ ಇರ್ಲಿ, ಬಯಲಾಟ ಮೇಳದ ಆಟ ಇರ್ಲಿ, ಅದನ್ನ ಕಾಣ್ಲಿಕ್ಕೆ ಹೋಗ್ತಿದ್ದೆ ನಾನು. ಟೆಂಟ್ ಮೇಳದ ಆಟ ಅಂತೂ ಕುಂದಾಪುರ ಅಲ್ಲ, ಆದ್ರೆ ಎಷ್ಟು ಕಷ್ಟ ಆದ್ರೂ ನಾನು ಒಂದು ಅರ್ಧ ದಾಸಿದ್ರು ಅದನ್ನ ಬಿಡುದಿಲ್ಲ, ಹೋಗಿ ನೋಡ್ತಿದ್ದೆ. ಅದಂತೂ ನನಗೆ ಆವಾಗ ಟೆಂಟ್ ಮೇಳ ಪೆರಡೂರು ಮೇಳದಲ್ಲಿ ಸೀತಾರಾಮ್ ಕುಮಾರ್ ರಮೇಶ್ ಭಂಡಾರ ಅವರು ತುಂಬಾ ಮೆರಿತಿದ್ರು. ಆವಾಗ ಮೆರಿತಾ ಇದ್ರು ಟೆಂಟ್ ಮೇಳದಲ್ಲಿ. ಇತ್ತ ಸಾಲಿಗ್ರಾಮ ಮೇಳದಲ್ಲಿ ಜಯರಾಮ್ ಶೆಟ್ಟರು ಹಾಸ್ಯಗಾರರು ಕಳ್ಳಾಡಿ ಅವರು, ಅದನ್ನು ನೋಡುದು ಇದನ್ನು ನೋಡುದು ಎಲ್ಲವನ್ನ ನೋಡು. ಒಂದು ಪ್ರಸಂಗಕ್ಕೆ ನನಗೆ ಆಕಸ್ಮಿಕ ಚಂದ್ರಾವಳಿ ವಿಲಾಸದ ಅತ್ತೆ ಪಾತ್ರ ಬೇಕಾದ್ರೆ ಎಲ್ಲಿ ಉಂಟು ಆಟವಂತ ನೋಡಿ ಅಲ್ಲಿ ಹೋಗಿ ನೋಡಿ. ಈ ತರ ನೋಡಿಯೇ ಕಲ್ತದ್ದ, ನೋಡಿ ನೋಡಿ ಕಲ್ತದ್ದ. ಮತ್ತೆ ಅದ್ರ ಜೊತೆಗೆ ಕಲಿಕೆ ಹೆಚ್ಚಾಗಿ ಅನುಭವಕ್ಕಾಗಿ ನಮ್ಮ ಗುರುಗಳು ಮಾಬಲ ಹಾಸ್ಯಗಾರ ಮಾಬಲ ಹಾಸ್ಯಗಾರ ಈಗ ಫೋನ್ ಮಾಡಿದ್ರು ನಿದ್ದೆಗಳನ್ನೆಲ್ಲಾದ್ರೂ ಹೇಳಿಕೊಡ್ತಾರೆ. ಆತರ ಶೆಟ್ಟರ್ ಬಹಳ ಪ್ರಮುಖವಾಗಿ ಏನ್ ಕೇಳಿದ್ರೆ, ಹಾಸ್ಯವನ್ನ ಇನ್ನೊಬ್ಬರನ್ನ ನೋಡಿಯೋ ಅಥವಾ ಇನ್ನೊಬ್ಬರಿಂದ ಕಲಿತೋ ನಾವು ಮಾಡೋದಕ್ಕಿಂತ ಹೆಚ್ಚು ನಮ್ಮೊಳಗೊಂದು ಹಾಸ್ಯ ಪ್ರಜ್ಞೆ ಇರಬೇಕು ಅನ್ನೋದು ಬಹಳ ಮುಖ್ಯ. ಆ ಹಾಸ್ಯ ಪ್ರಜ್ಞೆ ಜೊತೆಗೆ ನಿಮ್ಮ ಹಿರಿಯ ಕಲಾವಿದರು ಯಾರಿದ್ದಾರೆ ಅವರೆಲ್ಲ ನಿಮ್ಮ ಮೇಲೆ ಇಟ್ಟಂತಹ ಭರವಸೆಯನ್ನ ನೀವು ಉಳಿಸಿಕೊಂಡಿದ್ದೀರಲ್ವ, ಅದು ಬಹಳ ದೊಡ್ಡ ವಿಷಯ ಅಲ್ವಾ ಅಂತ. ಸೊ ಈಗ ನೀವು ಸುಮಾರು ಒಂದೇ ಮೇಳದಲ್ಲಿ 4 ದಶಕಗಳ ಕಾಲ ಅಂದ್ರೆ ಸುಮಾರು 40 ವರ್ಷಗಳ ಕಾಲ ನೀವು ಅಭಿಮಾನಿಗಳನ್ನ ನಗಿಸ್ತಾ ಬಂದವರು. ಈ ಹಾಸ್ಯಕ್ಕೆ ನೀವು ತೊಡಗಿಸಿಕೊಂಡಿರುವ ಬಗ್ಗೆ ನೀವು ವಿವರಿಸ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರೆ ಬಹಳ ಇದೊಂದು ತೊಡಗಿಕೊಳ್ಳುವಿಕೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಸಾಧ್ಯ ಆಗುದಿಲ್ಲ ಅಷ್ಟು ಸುಲಭವಾಗಿ ಇದರಲ್ಲಿ ಅಂತ. ಸೊ ನೀವು ಜೊತೆ ಜೊತೆಗೆ ಅಧ್ಯಯನ ಮಾಡ್ತಾ ಇದ್ರಿ, ಇನ್ನೊಬ್ಬರನ್ನ ನೋಡ್ತಾ ಇದ್ರಿ, ಅವರನ್ನ ಅಬ್ಸರ್ವೇಷನ್ ಪವರ್ ಇದೆಯಲ್ಲ ಅದು ಇದ್ರೆ ಮಾತ್ರ ನಮ್ಮಿಂದ ಏನಾದ್ರೂ ಹೊಸ ಕೃತಿ ಬರೆಯೋದಕ್ಕೆ ಸಾಧ್ಯ ಅನ್ನೋದು ಅಲ್ವಾ. ಸೊ ಈ ರೀತಿಯ ಅಧ್ಯಯನಗಳೆಲ್ಲ ಹೇಗಿತ್ತು ನಿಮ್ಮ ಆರಂಭ ಕಾಲಘಟ್ಟದಲ್ಲಿ ಯಕ್ಷಗಾನದಲ್ಲಿ ಅಂತ? ಒಂದು ಪಾತ್ರಕ್ಕೆ ತೊಡಗಿಕೊಳ್ಬೇಕಾದ್ರೆ ಈಗ ಒಂದು ಕ್ಷೇತ್ರ ಮಹಾತ್ಮೆಯ ಮಂಜನ ಪಾತ್ರನೇ ಇರಬಹುದು, ಮಂಜ ಹೇಗೆ ಆಗ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಹೋಗ್ಬೇಕಲ್ಲ ರಂಗಕ್ಕೆ. ಅದ್ರ ಆ ರೀತಿಯ ಹಿನ್ನೆಲೆಯ ಕೆಲಸಗಳೆಲ್ಲ ಹೇಗ್ ಮಾಡ್ತಿದ್ರಿ ಅಂತ ನೀವು? ಅದು ನಾನು ಮೊದಲು ಮಂಜೆ ಪಾತ್ರ ಮಾಡಿದ್ನ, ಎದುರಿನ ವೇಷಧಾರಿ ಮಂಜ ಮಾಡುವವರು ಏನ್ ಹೇಳ್ತಿದ್ರು ಎನ್ನುವುದು ನನಗೆ ಗೊತ್ತಿರ್ತಿತ್ತು. ನಂತರ ನಾನು ಹಾಸ್ಯಗಾರ ಮುಖ್ಯ ಹಾಸ್ಯಗಾರನಾಗಿ ಮಾರುಕಟ್ಟೆ ಮೇಳಕ್ಕೆ ನಾನು ಕೂತಾಗ ಮಂಜನ ಪಾತ್ರವೇ ಮಾಡ್ಬೇಕು ನಾನು. ಆವಾಗ ಮಂಜ ಪಾತ್ರ ಅವನು ಹೆಡ್ಡನು ಅಲ್ಲ, ಮುಗ್ಧ ಮುಗ್ಧ. ಅವನಿಗೆ ನಾನು ಹೇಳುದು ತಪ್ಪಂತ ಗೊತ್ತಾಗುವುದಲ್ಲ, ಹಾಗಂತ ನಾನು ಆ ಪಾತ್ರವನ್ನ ಹೀಗೆ ಅಂತ ತಿಳ್ಕೊಂಡು ಮಾಡಿದವನಲ್ಲ. ಆ ಪಾತ್ರ ಮಾಡ್ತಾ ಮಾಡ್ತಾ ಹಾಗಾದದ್ದು ಬಿಟ್ರೆ ಹೀಗೆ ಮಾಡ್ಬೇಕು ಅಂತ ನಾನು ಮಾಡಿದ್ದಲ್ಲ. ಜನರಿಗೆ ಒಂದು ಸನ್ನಿವೇಶ ಇಷ್ಟ ಆಯ್ತಾ, ಅದನ್ನ ಗಟ್ಟಿ ಮಾಡುವುದು. ಹೌದು, ಹಾಗೆ. ಸೊ ಎಲ್ಲಿವರೆಗೆ ಬಂತು ಅಂತ ಕೇಳಿದ್ರೆ, ಆ ಪಾತ್ರ ಕೃಷಿಕ ಮಂಜನ ಪಾತ್ರ ಶೇಖರ್ ಶೆಟ್ಟಿ ಹೇಳ್ಬೇರೋರು ಮಾಡದೇ ಇದ್ರೆ ಅದಕ್ಕೆ ಆ ಪಾತ್ರ ಆಗುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬೆಳೆದ್ ಬಂತು ಅಂತ. ಅಂದ್ರೆ ನಾನು ಎಷ್ಟೋ ಆ ಮಾರುಕಟ್ಟೆ ಮೇಳದ ಅಭಿಮಾನಿಗಳು ಹೇಳಿರುವ ಮಾತುಗಳನ್ನ ಕೇಳಿದ್ದೆ, ಮಂಜನ ಪಾತ್ರ ಶೇಖರ್ ಶೆಟ್ಟರು ಮಾಡ್ರೆ ಮಾತ್ರ ಅದು ಮಂಜ ಆಗುತ್ತೆ ಅನ್ನುವ ಹಾಗೆ. ಸೊ ಒಂದು ಒಂದು ಮಾಡೆಲ್ ಆಗಿ ಸೃಷ್ಟಿ ಮಾಡೋದಿದೆಯಲ್ಲ ಒಂದು ಪಾತ್ರ. ಈಗ ಎಷ್ಟೋ ಕಲಾವಿದ್ರು ಒಂದೊಂದು ಪಾತ್ರಕ್ಕೆ ಅವರು ಮಾಡಿದ್ರೇನೆ ಇದು ಅನ್ನೋ ಹಾಗೆ ಇದೆ. ನೀವು ಬಹಳ ಪ್ರಮುಖವಾಗಿ ಈ ಕ್ಷೇತ್ರ ಮಹಾತ್ಮೆಯ ಮಂಜನ ಪಾತ್ರ ಮತ್ತೆ ಮಂತರೆ ಪಟ್ಟಾಭಿಷೇಕದ ಮಂತ್ರೆ ಪಾತ್ರ ಅದಕ್ಕೆ ಹೀಗೆ ಮಾಡಿದ್ರೆ ಶೇಖರ್ ಶೆಟ್ಟಿ ಅವ್ರು ಮಾಡಿದ್ರೆ ಮಾತ್ರ ಆ ಪಾತ್ರ ಚಂದವಾಗಿ ಬರುತ್ತೆ ಅನ್ನುವ ಹಾಗೆ ನೀವು ಸೃಷ್ಟಿ ಮಾಡಿದ್ದೀರಿ ಅಂತ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮಂತ್ರೆ ಪಾತ್ರ ಮಾಡುವುದು ಅಷ್ಟು ಸುಲಭದ ವಿಷಯ ಖಂಡಿತ ಅಲ್ಲ, ಅಷ್ಟಕ್ಕೂ ಹೆಚ್ಚು ಅದು ಹಾಸ್ಯದ ಪಾತ್ರವೇ ಅಲ್ಲ, ಹಾಸ್ಯದ ಕ್ಯಾರೆಕ್ಟರೇ ಅಲ್ಲ. ನಾನು ಅದನ್ನ ತಿಳ್ಕೊಳ್ಬೇಕಾದ್ರೆ ಇಷ್ಟು ಜನರ ಮಂತ್ರೆಯನ್ನ ನಾನು ಕಂಡಿದೆ ಅಂತ ಹೇಳಲಿಕ್ಕಿಲ್ಲ. ಒಂದು ಹಿರಿಯ ಹಾಸ್ಯಗಾರ ಹಳ್ಳಾಡಿ ಜಯರಾಮ್ ಶೆಟ್ಟರ್ ಮಂತ್ರೆ ನೋಡಿದ್ದೇನೆ, ಒಳ್ಳೆ ಮಂತ್ರೆ ಅವರದು. ನಂತರ ರಮೇಶ್ ಭಂಡಾರ್ ಇವರು ಮಂತ್ರೆ ನೋಡಿದ್ದೇನೆ. ಸೀತಾರಾಮ್ ಕುಮಾರ್ ಮಂತ್ರೆ ನೋಡಿದ್ದು ಇಲ್ಲ, ನನಗೆ ಎಲ್ಲೂ ಅವಕಾಶ ಸಿಗ್ಲಿಲ್ಲ. ಅವ್ರು ಒಳ್ಳೆ ಮಂತ್ರ. ಚಪ್ಪರ ಮನೆ ಶ್ರೀಧರ್ ಹೆಗಡೆ ಅವರು ಒಳ್ಳೆ ಮಂತ್ರೆ.
ಅವ್ರದ್ದಲ್ಲದು ಎಷ್ಟು ಬಾರಿಯಲ್ಲಿ ನೋಡಿದ್ದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಹಾಗಂತ ನಾನು ಆ ಮಂತ್ರ ಪಾತ್ರಕ್ಕೆ ಕೊಟ್ಟದ್ದು ಎಂಥದ್ದು ಇಲ್ಲ, ಅವರದ್ದು ಕಂಡೇ ನಾನು ಮಾಡಿದ್ದು ಬಿಟ್ರೆ ಇಂಥ ಸನ್ನಿವೇಶಕ್ಕೆ ಹೀಗ್ ಮಾಡಬಹುದು, ಹೀಗ್ ಹೇಳ್ಬಹುದು, ಹೇಳ್ತಿದ್ರು ಎನ್ನುವುದನ್ನು ತಿಳ್ಕೊಂಡು ಆ ಪಾತ್ರವನ್ನ ಮಾಡಿದವನು. ನನ್ನದ್ದು ಮಂತ್ರ ಪಾತ್ರ ಕೊಡುಗೆ ಏನು ಇಲ್ಲ. ಮಂತ್ರೆಯನ್ನ ನಮ್ಮ ಕೈಕೆ ಮಾಡುವವರು ಈಗ ಹೆಸರಾಂತ ವೇಷಧಾರಿ ಶಶಿಕಾಂತ್ ಶೆಟ್ಟರು, ಅವ್ರ ಜೊತೆಯಲ್ಲಿ ಎರಡು ಬಾರಿ ಮಾಡಿದ್ದೇನೆ ಮಂತ್ರೆ ಎನ್ನುವುದು ನನಗೆ ಹೆಮ್ಮೆಯ ವಿಷಯ. ಅದು ಸರಿಯೋ ತಪ್ಪೋ ಎನ್ನುವ ವಿಷಯ ಬೇರೆ, ನಾನು ಮಾಡಿದ್ದಲ್ಲ, ಅವರು ನನ್ನಿಂದ ಮಂತ್ರೆಯನ್ನು ಮಾಡಿಸ್ಕೊಂಡು ಹೋಗಿದ್ದಾರೆ, ಅವ್ರು ಚಂದ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಆ ವಿಷಯದಲ್ಲಿ ಧನ್ಯವಾದ ಹೇಳಬೇಕು, ಎರಡು ಬಾರಿ ಮಾಡಿಸಿದ್ದಾರೆ. ಹೀಗೆ ಹೇಳುವ, ಹೀಗೆ ಮಾಡ, ಅವರು ಕಾರಿನಲ್ಲಿ ಹೋಗುವಾಗ ಪೂರ್ಣ ಅವರು ಹೇಳಿಕೊಟ್ಟದ್ದು. ಹಾಗೆ ನನ್ಗೆ ಇದೆಲ್ಲ ಹೆಚ್ಚುಗಾರಿಕೆ ಅಂತ ಅನ್ಸುತ್ತೆ. ಯಾಕೆ ಕೇಳಿದ್ರೆ ಒಂದೇ ವೃತ್ತಿಯಲ್ಲಿರೋರು, ಒಟ್ಟಿಗೆ ಕೆಲಸ ಮಾಡುವವರು, ಒಂದೇ ರಂಗದಲ್ಲಿ ಕಾಣಿಸಿಕೊಳ್ಳೋರು, ಎಷ್ಟೋ ಜನರಿಗೆ ಇರುತ್ತೆ ಮನಸ್ಸಲ್ಲಿ ಏನಿರುತ್ತೆ, ಅವನ ಹೆಸರನ್ನ ನಾನು ಯಾಕೆ ಇಂಟರ್ವ್ಯೂ ಅಲ್ಲಿ ಹೇಳಬೇಕು ಅಥವಾ ಯಾಕೆ ಮಾಡಬೇಕು, ಅದೆಲ್ಲವನ್ನ ಮರೆತು ವೃತ್ತಿ ಮಾತ್ಸರ್ಯ ಇಲ್ಲದೆ ನೀವೆಲ್ಲ ನಿಮ್ಮ ನೀವು ಯಾರ್ಯಾರ ಜೊತೆಗೆ ಕೆಲಸ ಮಾಡಿದ್ದೀರಿ, ಅವರು ನೀವು ಆಗೋದಕ್ಕೆ ರಂಗದಲ್ಲಿ ಶೇಖರ್ ಶೆಟ್ಟಿ ಹೇಳಬೇಕಾಗೋದಕ್ಕೆ ಯಾವ ರೀತಿ ಸಹಾಯ ಮಾಡಿದ್ದಾರೆ ಅನ್ನೋದೆಲ್ಲವನ್ನ ನೀವು ಹೇಳ್ತಿದ್ದೀರಲ್ಲ, ಅದು ನಿಮ್ಮ ಹೆಚ್ಚುಗಾರಿಕೆ ಸರಿ ಅಂತ ನನಗೆ ಅನಿಸುತ್ತೆ. ಶೆಟ್ರೆ, ಬಹಳ ಪ್ರಮುಖವಾಗಿ ನೀವು ಮಾರಣಕಟ್ಟೆ ಮೇಳದಲ್ಲಿಯೇ, ನನಗನಿಸೋ ಮಟ್ಟಿಗೆ ನೀವು ಬೇರೆ ಮೇಳಕ್ಕೆ ಹೋಗ್ಲೇ ಇಲ್ಲ 40 ವರ್ಷಗಳ ಕಾಲ. 2 ವರ್ಷ ಹೋಗಿದ್ದೇನೆ. ಅದು MM ಹೆಗ್ಡೆಯವರು ಬಗ್ಗೋಡಿ ಮೇಳವನ್ನ ವಹಿಸ್ಕೊಂಡಿದ್ರು, ನಡೆಸ್ಲಿಕ್ಕೆ ಆಯ್ತು. ಆವಾಗ ಅಲ್ಲಿ ಹಾಸ್ಯಗಾರರು ಯಾರು ಇಲ್ಲ, ನಾನು ಮಾರಣಕಟ್ಟೆ ಮೇಳದಲ್ಲಿ ಒತ್ತ ಹಾಸ್ಯಗಾರನಾಗ್ಲಿ ಸಹ ಹಾಸ್ಯಗಾರನಾಗಿದ್ದೆ. ನನ್ನನ್ನು ಮಾತಾಡಿದ್ರು ಅವರು ಬಗ್ಗೋಡಿ ಮೇಳಕ್ಕೆ ನಿನ್ನ ಮುಖ್ಯ ಹಾಸ್ಯಗಾರನಾಗಿ ಹೋಗ್ಬೇಕು ಅಂತ. ನನಗೆ ಅದೇ ಡವ ಡವ ಶುರುವಾಯ್ತು. ಮುಖ್ಯ ಹಾಸ್ಯಗಾರನಾಗಿ ಒಂದು ಜಾಗಕ್ಕೆ ಕುಳಿತುಕೊಳ್ಳುವುದು ದೊಡ್ಡದಲ್ಲ, ಕುಳಿತುಕೊಂಡ ಮೇಲೆ ಹಿಂದೆ ಕಾಣಬಾರದು, ಹಿಂದಕ್ಕೆ ಸರಿಬಾರದು. ಒಮ್ಮೆ ಕೂತ್ಕೊಂಡು ಆ ಜಾಗದ ಗುಣದ ಮಹಿಮೆಯಿಂದ ಅಥವಾ ಕೂತ ಗಳಿಗೆಯಿಂದ ಅವ ಮುಂದಕ್ಕೆ ಹೋದ್ರೆ ಆಯ್ತು, ಇಲ್ಲಂದ್ರೆ ಅವನ ಭವಿಷ್ಯಕ್ಕೆ ಒಂದು ತೊಂದರೆ ಇಲ್ಲ. ಆ ರೀತಿಯ ಒಂದು ಹೆದರಿಕೆ ಆಯ್ತು. ಐರ್ವೇಲ್ ಆನಂದ್ ಶೆಟ್ಟರು ಒಂದಿವಸ ನಾವು ಆಟ ಮುಗಿಸಿ ಬರುವಾಗ ಅರೆವಳಿ ಕ್ರಾಸಿನಲ್ಲಿ ನಾವು ಅವ್ರ ಗಾಡಿಯಲ್ಲಿ ಬರ್ತಾ ಇದ್ದೆ. ಅವ್ರ ಹತ್ರ ಕೇಳಿದ್ದೆ, ಯಜಮಾನ್ರು ಹೀಗಂತಿದ್ರ ಆನಂದಣ್ಣ ಎಂತ ಮಾಡೋಣ, ನನಗೆ ಹೋಗ್ಲಿಕ್ಕೆ ಮನ್ಸಿಲ್ಲ, ಹೆದರಿಕೆ ಆಗ್ತದೆ. ಅವ್ರು ಒಮ್ಮೆ ಅವ್ರು ಹೆಚ್ಚು ಮಾತಾಡುವವರಲ್ಲ, ಐರ್ಬೈಲರು ಗಂಭೀರದ ಮನುಷ್ಯ. ಹೀಗ್ ತಿರುಗಿ ಕಂಡ್ರು, ಸರಿ ನೆನ್ಪುಂಟು ನನಗೆ, ಅವ್ರು ತಿರುಗಿ ಕಂಡದ್ ಬೈಕ್ ಓಡಿಸ್ತಾ ಇದ್ರು, ತಿರುಗಿ ಕಂಡ್ರು, ಹೆದರ್ಬೇಡ, ಎಂತ ಆಗುದು, ಸಿಕ್ಕಿದ ಅವಕಾಶ ಬಿಡ್ಬೇಡ, ನೀ ಹೋಗಿ ಕೂತ್ಕೋ, ಎಂತ ಆಗುದಿಲ್ಲ, ಆದ್ರೆ ಸಿಕ್ಕಿದ ಒಂದು ಅವಕಾಶ ಅಲ್ವಾ ಇದು, ಬಿಡ್ಬೇಡ ನೀನು, ಒಡ್ಡಿಲ್ಲ ಅಂತ ಹೇಳು, ಒಪ್ಕೋ ಅಂತ ಹೇಳಿ. ಅವರು ವಾಕ್ಯ ಬೆಳಗಿನ ವಾಕ್ಯ ಅದು ಬ್ರಹ್ಮಲಿಂಗದ ನುಡಿ ಆಯ್ತು ನನಗೆ. ಬುಗ್ಗೋಡಿ ಮೇಳಕ್ಕೆ ಹೋಗಿ ಮುಖ್ಯ ಹಾಸ್ಯಗಾರನ ಅದೆ, ಅದು ಅಲ್ಲಿ ನನಗೆ ಸ್ವಲ್ಪ ಜನರಿಗೆ ಕಾಣಿಸ್ಕೊಳ್ಳಿಕ್ಕೆ ಕಾರಣ ಆಯ್ತು. ಆ ವರ್ಷ ಕೀಚಕವಾದ ಪ್ರಸಂಗ, ಮಾಳ್ಕೋಟ್ ಜಗದೀಶ್ ಹೆಗ್ಡೆಯವರು ಕೀಚಕ ಮಾಡ್ತಾ ಇದ್ರು ಬಯಲಾಟದಲ್ಲಿ. ಆವಾಗ ಒಳ್ಳೆ ಕೀಚಕ, ಒಳ್ಳೆ ಕೀಚಕ, ಅದರಿಂದ ಒಳ್ಳೇದ್ ಮಾಡುವವರು ತುಂಬಾ ಜನ ಇದ್ದ. ಆದ್ರೂ ಆ ಕಾಲಕ್ಕೆ ಅವ್ರ ಕೀಚಕ ಜನ ತುಂಬಾ ಮೆಚ್ತಾ ಇದ್ರು. ವಿಜಯನಾಗಿ ನಾನು ಜೊತೆಯಲ್ಲಿ ಇರ್ತಿದ್ದೆ. ಒಂದು ತಿರುಗಾಂಡದಲ್ಲಿ 62 ಕೀಚಕವಧೆ ಆಗಿದೆ, 188 62 ಕೀಚಕವಧೆ ಪ್ರಸಂಗ ಆಗಿದೆ. ಜನರು ತುಂಬಾ ತಿರುಗಾಟ, ಒಂದು ಆಟ ಇಲ್ಲಿ ಆದ್ರೆ ಪುನಃ ಇಲ್ಲಿ ಪಕ್ಕದಲ್ಲಿ ಆದ್ರೆ ಕೀಚಕವಧೆ ಆಗ್ಬೇಕು. ಜನರಿಗೆ ಅಷ್ಟು ಮನ ಮುಟ್ತದು, ಜನಕ್ಕೆ ಸ್ವಲ್ಪ ಪ್ರಚಾರಕ ಆಗ್ಲಿ ಕಾರಣ ಅದು ಆಯ್ತು. ಅಲ್ಲಿಂದ ನಾನು ಮಾರಣಕಟ್ಟೆ ಮೇಳಕ್ಕೆ ಬಂದೆ, ಮತ್ತೆ ಮುಖ್ಯ ಹಾಸ್ಯಗಾರನಾಗೆ ಬಂದೆ. ಬರಬರುತ್ತಾ ಆವಾಗ ಇದೇ ನೀವು ಹೇಳಿದ ಪಟ್ಟಾಭಿಷೇಕ ಪ್ರಸಂಗ ಜೋರಾಗಿ. ಹೌದು ಹೌದು ಹೌದು. ಯಾವುದು ಅರಾಟಿಯವರು ಕೈಕೆ, ಸಂಜು ಕಟಾರ ಹಾಸ್ಯಗಾರ ಅಂತಿದ್ರು, ಅವರು ಮಂತ್ರ ಮಾಡ್ತಿದ್ರು. ಅವ್ರದ್ದು ತುಂಬಾ ಆಟ ಆಗ್ತಿತ್ತು. ಯಜಮಾನ್ರು ಪ್ರಥಮದಲ್ಲಿ ಹೇಳಿದ್ದೆ ಅದು, ಸಂಜು ಕಟಾರಿ ಮಂತರೆ ಮಾಡಿದ ಜಾಗ ಜಾಗ್ರತೆ ಮಾಡಿಕೊ ಅಂದ್ರು. ಮಂತರೆ ಮಾಡಿದ ಆ ವರ್ಷದಲ್ಲಿ ನಾನು ಕೂತ್ಕೊಂಡ ವರ್ಷ ಗಾಂಧಾರಿ ಪ್ರಸಂಗ ಆಗಿತ್ತು. ಗಾಂಧಾರಿ ಪ್ರಸಂಗದಲ್ಲಿ ನಿಜವಾಗಿ ಶುದ್ಧ ಪೌರಾಣಿಕ ಪ್ರಸಂಗಗಳಲ್ಲಿ ಉತ್ತಮ ಪ್ರಸಂಗ ಅದು ಗಾಂಧಾರಿ. ಆರು ವೇಷೋ ಹೌದು, ಆರು ವೇಷ ಇರ್ತಿತ್ತು ಅದರಲ್ಲಿ. ನನಗೆ ಅದು ಒಳ್ಳೆ ಇದಾಯ್ತು. ಸೊ ಹಾಗೆ ಹೌದು, ಆ ಮಂತ್ರ ಅವ್ರು ಮಾಡಿದ
ಉಂಟಲ್ಲ ಜನಕ್ಕೆ ಮೆಚ್ಚಿಸಿದ್ದು ಅದೆಲ್ಲ ಅದು ಹಿಂದಕ್ಕೆ ಹೋಯ್ತು ಅದು ಈ ಪ್ರಸಂಗದಿಂದ. ಅದು ಆರು ವೇಷಗಳು ಅಷ್ಟು ಒಳ್ಳೆ ಇದಾಗ. ಮಂತರೆಯ ಪಾತ್ರವನ್ನ ಬಹಳ ಜನ ಹೇಳೋದನ್ನ ನಾನು ಕೇಳಿದ್ದೇನೆ. ಮಂತರೆ ನಿಜಕ್ಕೂ ಒಂದು ಕನ್ನಿಂಗ್, ಒಂದು ದುರ್ಬುದ್ಧಿಯನ್ನ ಕಲಿಸಿಕೊಡುವ ಒಂದು ಪಾತ್ರ. ಅದನ್ನ ಹಾಸ್ಯಕ್ಕೆ, ಹಾಸ್ಯದ ಜೊತೆ ಜೊತೆಗೆ ತಗೊಂಡು ಹೋಗುದಿದೆಯಲ್ಲ, ಅದು ನಿಜಕ್ಕೂ ಸವಾಲಿನ ಕೆಲಸ ಅಂತ. ಖಂಡಿತ ಖಂಡಿತ. ಅದಕ್ಕೆ ಆ ಪಾತ್ರಕ್ಕೆ ಕೈ ಮುಗಿಬೇಕು. ಹಾಗಂತ ತುಂಬಾ ಮಾಡಿ ಅನುಭವಿಗಳು ಅವ್ರಿಗದು ಅಷ್ಟು ಅನ್ಸೋದಿಲ್ವೇನು. ಈಗಲೂ ಎಲ್ಲರೂ ಮಂತರೇ ಬಂತಂದ್ರೆ ನಾನು ಒಂದು ಅರ್ಧ ಗಂಟೆ ಯೋಚನೆ ಮಾಡಿ ಹೋಗುದು ರಂಗಕ್ಕೆ. ಹೌದು ಹೌದು ಹೌದು. ಯಾವ ಸಂದರ್ಭದಲ್ಲಿ ಜನರಿಗೂ ಕೊಡ್ಬೇಕಲ್ಲ, ಜನರಿಗೂ ಸ್ವಲ್ಪ ರಂಜನೆ ಆಗ್ಬೇಕಲ್ಲ, ಆ ಚಲನವಲನದಿಂದ ಆಗ್ಬೇಕು. ಆ ಮಾತುಗಾರಿಕೆಯಲ್ಲಿ ನಗಿಸ್ಲಿಕ್ಕೆ ಕಷ್ಟ ಅದು. ಹೌದು, ಚಲನವಲನದಲ್ಲಿ ಚಲನವಲನ ಮತ್ತೆ ಒಂದ್ ರೀತಿ ಕನ್ನಿಂಗ್ ತೋರಿಸಬೇಕಾಗುತ್ತೆ, ದುರ್ಬುದ್ಧಿಯನ್ನು ಹೇಳ್ಕೊಳ್ಬೇಕಾಗುತ್ತೆ, ಅವರನ್ನು ನಿಷ್ಠೂರ ಮಾಡಿ ಹೇಳ್ಬೇಕಾಗುತ್ತೆ, ಮಾಡಿ ಒಂದು ಕಡೆ ನಿಷ್ಠೂರ ಮಾಡಿ ಇವಳು ಬೋಧನೆ ಮಾಡ್ಬೇಕಲ್ಲ. ಕಷ್ಟದ ಕೆಲಸ, ಕಷ್ಟದ ಕೆಲಸ. ಶೆಟ್ರ ಬಹಳ ಪ್ರಮುಖವಾಗಿ ನೀವು 40 ವರ್ಷಗಳ ಕಾಲ ಮಾರುಕಟ್ಟೆ ಮೇಳದಲ್ಲಿ ಇದ್ದವರು, ಈಗಲೂ ಕೂಡ ಪ್ರಧಾನ ಹಾಸ್ಯಗಾರರಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆ ಒಂದ್ ಸುಮ್ಮನೆ ಕುತೂಹಲಕ್ಕೆ ನಾನು ಕೇಳೋದು, ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಬೇಡ ಸಾಕು ಈ ಮೇಳ ಸಾಕು, ಬೇರೆ ಎಲ್ಲಾದ್ರೂ ಅವಕಾಶ ಬಂದ್ರೆ ಬೇರೆ ಮೇಳಕ್ಕೆ ಹೋಗುವ ಅಂತ ಅನ್ನಿಸದಿದ್ಯಾ, ಅಥವಾ ಬೇರೆ ಕಡೆಯಿಂದ ನಿಮ್ಗೆ ಒಂದು ಬೇಡಿಕೆ ಬಂದದ್ದಿದ್ಯಾ? ಬೇಡಿಕೆ ಬಂದು ಹೋಗಿದ್ದಿದ್ರೆ ನನ್ನ ವ್ಯಾಪ್ತಿ ವಿಸ್ತಾರ ಇನ್ನೂ ಜಾಸ್ತಿ ಆಗ್ತಿತ್ತು ಅಂತ ಅನ್ನಿಸಿದ ಯಾವತ್ತಾದ್ರೂ ಇದೆಯಾ? ಇದು ಇದಕ್ಕೆ ಉತ್ತರ ಹೇಳುವುದೇ ಕಷ್ಟ ಅನ್ಸ್ತದೆ ನನಗೆ. ಯಾಕೆ ಕೇಳಿದ್ರೆ, ಬ್ರಹ್ಮಲಿಂಗ ನನ್ನನ್ನು ಕೈ ಬಿಡ್ಲಿಲ್ಲ, ನಾನು ಅವನನ್ನು ಬಿಟ್ಟು ಹೋಗ್ಲಿಲ್ಲ. ಒಂದು ಗಟ್ಟಿ ವಿಷಯ ಇದಾದ್ರೆ, ನಾನು ಸಣ್ಣದಿರುವಾಗ ಬೇರೆ ಮೇಳಕ್ಕೆ ಹೋಗುವ ಮನಸ್ಸು ಮಾಡಿದ್ದೆ. ಒಮ್ಮೆ ಮಕ್ಕಳಿಗೆ ಬಗ್ಗೋಡಿ ಮೇಳದಲ್ಲಿರುವಾಗ ಬಗ್ಗೋಡಿ ಮೇಳವನ್ನ ಎಂ ಹೆಗ್ಡೆಯವರು ಕೈ ಬಿಡುವ ಅಂದ್ರೆ 2 ವರ್ಷ ಮಾಡಿ ಬಿಟ್ಟಿದ್ರು. ಆವಾಗ ಸಾಲಿಗ್ರಾಮ್ ಮೇಳಕ್ಕೆ ಕರೆ ಬಂದ್ರು. ಅಲ್ಲಿ ಯಾರು ಬೆಳೆಯೂರ್ ಕೃಷ್ಣಮೂರ್ತಿ ಅವರು ಮೇಳ ಬಿಟ್ಟು ಅವ್ರು ಬೇರೆ ಉದ್ಯೋಗ ಮಾಡುವ ಸಮಯ, ಹಳ್ಳಡಿ ಮತ್ತೆ ಬೆಳೆಯೂರ ಜೋಡಿ ವೇಷಗಳಿತ್ತು ಅದೇ ಸಮಯ. ಬೆಳೆಯೂರವರು ಬಿಟ್ಟು ಹೋಟೆಲ್ ಅಂತ ಮಾಡುವ ಸಂದರ್ಭಕ್ಕೆ ರಾಘವೇಂದ್ರ ಮಯೂರು ಅವರಿಗೆಲ್ಲ ನೆನಪಿದೆಯಲ್ಲೂ ನನಗೆ ಗೊತ್ತಿಲ್ಲ. ನಾನು ಅವಾಗ ಸಣ್ಣವ. ಕೋಟೇಶ್ವರ ಗುರುಪ್ರಸಾದ್ ಹೋಟೆಲ್ ಇದೆಯಲ್ಲ, ಚಾ ಕುಡ್ಕೊಂಡು ಹೊರಗಡೆ ಬರುವಾಗ ಅವ್ರು ತಯಾರಿದ್ರು. ಯಾರು? ಮಯೂರು. ಮಯೂರು ಮತ್ತೆ ಯಾರೆಲ್ಲ ಇದ್ರು, ಯಾರೋ ಒಂದ್ ಇವೆರಡು ಮೂರು ಜನ ಇದ್ರು. ಅವ್ರದೆಲ್ಲ ಆಗುವ ಹೆಚ್ಚು ಪರಿಚಯ ಇಲ್ಲ ನನಗೆ, ಮಯೂರು ಒಬ್ಬರದ್ದು ಪರಿಚಯ ಉಂಟು. ಬಂದು ಮಾತಾಡಿದ್ರು. ನಮ್ದು ವ್ಯಾನ್ ಅವಾಗ ಈ ಟೆಂಪೋ ಟೆಂಪೋ 407 ಟೆಂಪೋ, ಅದ್ರ ಅಡ್ಡ ಕರ್ಕೊಂಡು ಹೋಗಿ ನನ್ನನ್ನ ಮಾತಾಡಿದ್ರು. ನೀನು ಬರ್ಬೇಕು ಆ ಸಾಲಗ್ರಾಮ ಬಳಕೆ. ನಾನು ಹಿಂದೆ ಮುಂದೆ ನೋಡ್ಲಿಲ್ಲ, ಹೋ ಅಂತ ಹೇಳಿದ್ದೆ. ಅಲ್ಲಿ ಹೋದ್ರೆ ನನ್ಗೆ ಆಗ್ತದೋ ಇಲ್ವೋ ಎಂತದ್ದು ಯೋಚನೆ ಮಾಡಿದ್ದಲ್ಲ. ಕಾರಣ ಎಂತಾಯ್ತು, ಬಗ್ಗೋಡಿ ಮಾಳದಲ್ಲಿ ಸ್ವಲ್ಪ ಪ್ರಸಾರದ ಆಯ್ತಲ್ಲ ಜನಕ್ಕೆ. ಓ ನಾನು ಜೇಸ್ತಿ ಎಂಬುದು ಒಂದೇ ತಲೆ ಒಳಗೆ ನನ್ಗೆ, ಅಲ್ಲಿ ಕಷ್ಟ ಉಂಟು ಅನ್ನೋದು ಯೋಚನೆ ಮಾಡ್ಲಿ. ಒಂದು ಅವಕಾಶ ಅವಕಾಶ ಸಿಕ್ಕಿತ್ತಲ್ಲ ಹುಡುಗಾಟಿಗೆ. ಅವಾಗ ಅಡ್ಡಿಲ್ಲ ಎಲ್ಲಿ ಬರುವುದಂತ, ಬ್ರಹ್ಮವರ ಆಶ್ರಯ ಹೋಟೆಲ್ಗೆ ಯಜಮಾನರು ಬರ್ಲಿ ಕೇಳಿದ್ದಾರೆ ಅಂತ. ನಿಜವಾಗಿ ನಾನು ಅವಾಗ ಯಜಮಾನರು ಕಿಶನ್ ಹೆಗ್ಡೆಯವರು ಮುಖ ಸಹ ಸರಿ ನೋಡ್ಲಿಲ್ಲ, ಅವ್ರು ಯಾರು ಅಂತ ಕಾಣ್ಲಿಲ್ಲ. ಆಯ್ತು ಒಪ್ಪಂಡೆ, ಒಪ್ಪಿಕೊಂಡು ನಾನು ದೇವಲ್ಕುಂದ ಆಟ ಮರುದಿವಸ ಅದೇ ದಿವಸ ದೇವಲ್ಕುಂದದಲ್ಲಿ ಆಟ ಬಿಡಾರದಲ್ಲಿ ಮಲಗಿದೆ. ಎಂಎಂಡರು ಅಂದ್ರೆ ಯಜಮಾನರು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಒಂದು ವರ್ತಮಾನ ಬಂತು. ಅಲ್ಲಿಗೇನೋ ಚಳಿ ಬಿತ್ತು, ಗೊತ್ತಾಯ್ತು ನನಗೆ ಇಂಥದ್ದು ವಿಷಯ ಅಂತೇಳಿ. ಮಧ್ಯಾಹ್ನ ಮೇಲೆ ಹೋದೆ. ಹೋಗುವಾಗ ಅದು ಸಾಧಾರಣ ರೋಷ ವೈಷ ಕೆಂಡ ಮಂಡಲ ಅಲ್ಲ ಎಂಎಂಡರ್ದು. ಅವರು ಹೋಗ್ಲಿಗೆ ಎಷ್ಟು ಒಂಥರ ನಗುಮುಖದಲ್ಲಿ ಪ್ರೀತಿಯಿಂದ ಕಾಣುವವರು, ರಾತ್ರಿಯಲ್ಲಿ ಅವ್ರ ಒಂಥರ ಕ್ರೂರವಾಗಿರುವರು. ಇದಾಗಲ್ಲ, ನಾನು ಹೋಗುವಾಗ ಹೊಗಳಿಗೆ ಸಿಂಹ ಸ್ವರೂಪರಾಗಿದ್ದ. ಸರಿ ಹೇಳಿ ಎಂತ ನೀನು ಸಾಲಗ್ರಾಮ ಮೇಳಕ್ಕೆ ಹೋಗ್ತೀಯ ಹಾಗೆ ಈಗ ಅಂತೇಳಿ ಕೂಡಲೇ ಸೈನ್ ಹಾಕ್ಸ್ಕೊಂಡ್ರು. ನೀ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಾ ಬಗ್ಗೋಡಿ ಮೇಳ ನಾನು ಬಿಟ್ಟರು ನಾನು ಮಾಣಗಟ್ಟೆ ಮೇಳವನ್ನು ಬಿಡುವುದಿಲ್ಲ, ಮಾಣಗಟ್ಟೆ ಮೇಳಕ್ಕೆ ನೀನು ಬೇಕು ಹಾಸ್ಯಕಾರನಾಗಿರ್ಬೇಕು. ಆವತ್ತಿನ ಮತ್ತೆಲ್ಲಿಗೂ ಹೋಗ್ಲಿಕ್ಕೆ ಮನಸ್ಸು ಮಾಡ್ಲಿ. ನನಗಿಲ್ಲೂ ದೇವರ ದಯದಿಂದ ಇಲ್ಲಿ ಎಂತ ತೊಂದರೆಯೂ ಆಗ್ಲಿ, ಏನ್ ಸಮಸ್ಯೆ ಬಿಡುವಂತ ಪ್ರಸಂಗವೂ ಬರ್ಲಿಲ್ಲ. ಮಂಜೇಶ್ ಶೆಟ್ರು ಯಜಮಾನರು ಎಂಎಂಡವರು ಮಾರುಕಟ್ಟೆ ಮೇಳ ಬಿಟ್ಟ ಮೇಲೆ ಮಂಜೇಶ್ ಶೆಟ್ರು ಸೃಷ್ಟಿ ಆಯ್ತು. ಅವರು ಕೂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ರು. ಈಗ ಇರುವ ಇಲ್ಲಿ ಸದಾಶಿವ ಶೆಟ್ರು ಇರ್ಬೋದು, ರಘು ಶೆಟ್ರು ಇರ್ಬೋದು, ಅಲ್ಲಿ ಸಿಬ್ಬಂದಿಯವರು ಎಲ್ಲವರು ನನ್ನನ್ನು ಒಂದು ರೀತಿ ನನಗೆ ಮಾರುಕಟ್ಟೆ ಮೇಳ ಅಂದ್ರೆ ಮನೆ
ಮನೆ ಅಂದ್ರೆ ಮಾನಕಟ್ಟೆ ಬೇಡ ಆ ತರದಲ್ಲಿ ಇಲ್ಲಿ ಈ ಕ್ಷಣದವರೆಗೆ ಇದ್ದೇನೆ. ಬಿಡುವಂತ ಯಾವ ಪ್ರಸಂಗ ಬರಲಿಲ್ಲ, ಮುಳ್ಳು ಚುಚ್ಚಲು ಇಲ್ಲ, ಏನು ಆಗಲಿ. ಸೊ ಹಾಗಾಗಿ ಮಾನಕಟ್ಟೆ ಮೇಳವನ್ನ ಬಿಡೋದಕ್ಕೆ ಪ್ರಸಂಗವೇ ಬರಲಿಲ್ಲ. ನಿರಂತರವಾಗಿ ಏನಾದ್ರೂ ಮನಸ್ಸಿಗೆ ನೋವಾದ್ರೆ ಮಾತ್ರ ಅಲ್ಲ, ನನ್ಗೆ ಅಂತದ್ದೇನು ಪ್ರಾಬ್ಲಮ್, ಬಿಡುವುದ ಕಾರಣ ಬೇಕಲ್ಲ, ಕಾರಣ ಬೇಕಲ್ಲ. ನನ್ನದು ಸೊಕ್ಕಿನಿಂದ ಹೋಗ್ಬೇಕಷ್ಟು ಬಿಟ್ರೆ ಏನು ತೊಂದರೆ ಆಗ್ಲಿಲ್ಲ. ಕ್ಷೇತ್ರ ನಿಮ್ಗೆ ತೃಪ್ತಿಯನ್ನ ಕೊಟ್ಟಿದೆ. ಹೌದೌದು, ಕ್ಷೇತ್ರ ತೃಪ್ತಿ ಕೊಟ್ಟಿದೆ. ಮತ್ತೆ ದುಡಿಮೆ ವಿಷಯ, ಅವನವನ ಪಾತ್ರೆಗೆ ಸರಿಯಾಗಿ ನೀರು ತುಂಬುದೇ ಬಿಟ್ರೆ ಅದು ಅವನು ಅಲ್ಲಿ ಎಷ್ಟು ದುಡಿತಾನೆ, ನಾನು ಅಲ್ಲಿ ಹೋಗಿದ್ರೆ ಅಷ್ಟು ದುಡಿದು ಎಲ್ಲವೂ ಸುಳ್ಳದು ಸುಳ್ಳದು. ಇದ್ದು ಇಲ್ಲಿದ್ದು ದುಡಿಲಿಕ್ಕೆ ಆಗ್ತದೆ. ನನಗೊಂದು ನೆಮ್ಮದಿ ವಿಷಯ ಅಂತಂದ್ರೆ, ನಾನು ಬಯಲಾಟದಲ್ಲಿ ಒಂದು ಸಣ್ಣ ಹಾಸ್ಯಗಾರನಾದ್ರೂ ಕೂಡ, ನಾನು ಅದೇ ವಿಷಯಕ್ಕೆ ಬರೋದ್ಬೇಕು ಅಂತ ಅನ್ಕೊಂಡಿದ್ದೆ. ನೀವು ಬಯಲಾಟದಲ್ಲಿ ಇದ್ರು ಕೂಡ ಪ್ರಧಾನ ಹಾಸ್ಯಗಾರರು, ನಿಮ್ಮ ಹೆಸರು ಯಕ್ಷಗಾನ ರಂಗದಲ್ಲಿ ಬಹಳ ದೊಡ್ಡದಿದೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ, ಅಭಿಮಾನಿಗಳಿಗೆ. ಬಯಲಾಟದಲ್ಲಿ ಇದ್ದು ಕೂಡ ಡೇರೆ ಮೇಳಗಳಲ್ಲಿ ನೀವು ಅತಿಥಿಯಾಗಿ ಹೋಗ್ತೀರಿ, ಬೇರೆ ಬೇರೆ ಕಡೆಯಲ್ಲಿ ಅತಿಥಿಯಾಗಿ ಹೋಗ್ತೀರಿ, ಇದು ಹೆಚ್ಚುಗಾರಿಕೆ ಅಲ್ವಾ? ನನಗೆ ಅಲ್ಲಿವರೆಗೆ ನೀವು ಬೆಳೆದಿದ್ದೀರಿ ಅನ್ನೋದೇ ಅದರ ಅರ್ಥ ಅಲ್ವಾ? ಅಂತ ನಾನು ಎಷ್ಟು ಬೆಳೆದಿದ್ದೇನೆ ಅನ್ನೋದನ್ನಕ್ಕಿಂತಲೂ ನಾನು ಬೆಳೆದಿದ್ದೇನು ಇನ್ನೂ ಬೆಳೀಲಿಕ್ಕುಂಟು, ಇನ್ನೂ ಕಲೀಲಿಕ್ಕುಂಟು, ಇದು ನಿಮ್ಮ ಹೆಚ್ಚುಗಾರಿಕೆ ಸರಿ. ನಾನು ಬಯಲಾಟದಲ್ಲಿ ಒಬ್ಬ ಆಸೆ ಸಣ್ಣ ಆಸೆಗಾರನಾಗಿ ಕೂಡ ದೊಡ್ಡ ದೊಡ್ಡ ಕಲಾವಿದರ ಒಡನಾಟದಲ್ಲಿ ನಾನು ಕೆಲಸ ಮಾಡಿದ್ದು, ಕೆಲಸ ಮಾಡಿದ್ದೇನೆ. ತುಂಬಾ ಅಲ್ಲ, ಒಂದ್ ದಿವಸ ಮಟ್ಟಿಗೆ. ಅದು ಯಾರು ಕೇಳಿದ್ರೆ, ನಮ್ಮ ಹಾಸ್ಯಗಾರ ಸಾಲಿನಲ್ಲಿ ಹಳ್ಳಾಡಿ ಜಯರಾಮ್ ಶೆಟ್ಟಿ ಶೆಟ್ರು, ಚಿತ್ರಂ ಕುಮಾರ್ ಅವರು, ರಮೇಶ್ ಭಂಡಾರಿ ಅವರು, ಈಗ ಪ್ರಸ್ತುತ ಹೆಸರಿನಲ್ಲಿರುವ ರವಿ ದೇವಾಡಿ ಅವರು ನನ್ನ ಓರಗೆ ಒಂದೇ ಸಮಯ ಸಮಾನ ಪ್ರಾಯದಲ್ಲಿ ನನ್ನ ಕಿರಿಯವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಯಕ್ಷಗಾನಕ್ಕೆಲ್ಲ ಬಂದವರೆಲ್ಲ ಸಮ. ಹೌದು, ಉತ್ತರ ಕನ್ನಡದಲ್ಲಿ ನಮ್ಮ ಖ್ಯಾತಿಯವರು ಶ್ರೀಧರ ಕಾಸರಗೋಡು, ಕಾಸರಗೋಡು ಅವರು, ಅವ್ರ ಹಾಸ್ಯ ಅಂತ ಹೇಳಿದ್ರೆ ತುಂಬಾ ಖುಷಿ ನನಗೆ. ಅವರು ಮತ್ತೆ ಎಲ್ಲ ಖಳನಾಯಕನ ಪಾತ್ರ ಮಾಡಿ ವಿದ್ಯಾಧರ ರಾವ್ ಅವರು, ನಮ್ಮ ತಂಡಿಮನಿ ಅವರು, ಮತ್ತೆ ನಮ್ಮ ಬಯಲಾಟದ ಎಲ್ಲ, ನಾನು ಆ ಕಡೆ ಹೇಳ್ತಿದ್ದೆ ಡೇರೆ ಮೇಳದ ದೊಡ್ಡ ದೊಡ್ಡ ಕಲಾವಿದರು, ಪ್ರಸನ್ನ ಶೆಟ್ಟಿಗಾರರು, ಮಂಕೀಶ್ವರ್ ನಾಯ್ಕರು, ಕಡಬಾಳು ಉದಯಗಡೆಯವರು, ಅವರೆಲ್ಲ ದೊಡ್ಡ ದೊಡ್ಡ ಕಲಾವಿದರು. ಅವ್ರ ಜೊತೆ ನಾನು ಒಡನಾಡಿದ್ದೇನೆ, ಅಂದ್ರೆ ಪಾತ್ರ ಮಾಡಿ ರಂಜಿಸಿದ್ದೇನೆಂದಲ್ಲ, ಒಡನಾಡಿದ್ದೇನೆ, ಪಾತ್ರ ಮಾಡಿದ್ದೇನೆ, ಎಷ್ಟು ಸರಿಯಾಗಿದ್ಯೋ ತಪ್ಪಾಗಿದ್ಯೋ ಎನ್ನುವುದಕ್ಕಿಂತ ನನ್ನ ಮನಸ್ಸಿಗೆ ಅವ್ರ ಜೊತೆಯಲ್ಲೆಲ್ಲ ವೇಷ ಮಾಡಿದ್ನಲ್ಲ ಎನ್ನುವ ಒಂದು ನೆಮ್ಮದಿ ಉಂಟು. ಶೆಟ್ರೆ, ನೀವು ಅಭಿಮಾನಿಗಳಲ್ಲಿ ತುಂಬಾ ದೊಡ್ಡದಾದಂತ ಜಾಗ ಅವ್ರ ಮನಸ್ಸಿನಲ್ಲಿ ಪಡೆದಿದ್ದೀರಿ. ಯಾಕೆ ಗೊತ್ತಾ? ನೀವು ನಿಮ್ಮಗಿಂತ ಕಿರಿಯವರಾದ್ರೂ ಕೂಡ ಅವ್ರ ಜೊತೆಗೆ ಕೆಲಸ ಮಾಡಿದ್ದೇನೆ ಅಂತ ಹೇಳ್ತೀರಲ್ಲ, ಅಲ್ಲ ಖುಷಿಯಿಂದ ಹೇಳ್ತೀರಲ್ಲ, ವಿಷಯ ಅದು. ಅದೇ ನಿಮ್ಮನ್ನ ಎತ್ತರಕ್ಕೆ ಕೊಂಡೋಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಇತ್ತ ಕಡೆ ಬಂದ್ರೆ ನಾವು ಬಯಲಾಟದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟವ್ರು, ನಾನು ಮಾನಕಟ್ಟೆ ಮೇಳ ಬಿಟ್ಟು ಬೇರೆ ಕಡೆ ಹೋಗ್ಲಿಲ್ಲ. ಮಾನಕಟ್ಟೆ ಮೇಳದಲ್ಲಿ ಮೊಳಳ್ಳಿ ಹಿರಿಯ ನಾಯ್ಕರು, ಅವ್ರನ್ನೆಲ್ಲ ನೆನ್ಪ್ ಮಾಡ್ಕೊಳ್ಬೇಕು. ನೀಲವರ ಮಾಬಲ್ ಶೆಟ್ರು, ರಂಗದ ಭೀತಿಯನ್ನ ಓಡಿಸಿದವರು ಐರ್ಬಲ್ ಅನ್ ಶೆಟ್ರು, ಅವ್ರ ಜೋಡಿ ವೇಷ ಮಾಡಿಸ್ಕೊಂಡು ಸಣ್ಣ ಒಂದು ವೇಷ ಆದ್ರೂ ಕೂಡ ಅವರು ಅದನ್ನ ನನಗೆ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಜನರಿಗೆ ಕೊಡುವಷ್ಟು ಇದು ಮಾಡಿಸ್ತಿದ್ರು ಅವರು. ಐರ್ಬಲ್ ಅನ್ ಶೆಟ್ರು, ನಾಗು ಶ್ರೀನಿವಾಸ ದೇವಾಡಿಗರು, ಕಡೆಗೆ ಪ್ರಭಾಕರ್ ಶೆಟ್ರು, ಇವರೆಲ್ಲ ನಮ್ಮ ಒಡನಾಡಿಗಳು. ಬಯಲಾಟ ಮೇಳಗಳು ಒಡನಾಡಿಗಳು. ಭಾಗವತರಲ್ಲಿ ಉಮೇಶ್ ಸುವರ್ಣರು, ಅವರು ತುಂಬಾ ಹಾಸ್ಯ ಪ್ರಿಯರು. ಹಾಸ್ಯ ಪ್ರಿಯರು ಅಂದ್ರೆ ಹಾಗೆ ಗಂಭೀರದ ಹಾಸ್ಯ ಪ್ರಿಯರು. ಅವ್ರು ಮಾತಾಡಿಸುವ ಹಾಸ್ಯವನ್ನ ಮಾತಾಡಿಸುವವು ಅವ್ರ ಮಾತಾಡಿಸಿ ಅಷ್ಟು ಗಂಭೀರದಲ್ಲಿ ಮಾತಾಡಿಸ. ಒಂದನೇದಾಗಿ ಮಂಜನ ಪಾತ್ರವನ್ನು ನಾನು ಅಷ್ಟು ತಯಾರಿ ಮಾಡ್ಕೊಳ್ಳಿ ಕಾರಣ ಉಮೇಶ್ ಸುವರ್ಣ ಭಾಗವತರು ಅಂತ ಹೇಳ್ಬೋದು. ಅವರು ಚಂದ ಮಾತಾಡಿಸಿ ಕಡೆಗೆ ಬರ್ತಾ ಬರ್ತಾ ಅದೇ ದಾರಿಯಲ್ಲಿ ನೋಡಿದವರೆಲ್ಲ ಮಾತಾಡಿಸೋದು ಹಾಗೆ ಬಂತು. ನಾನು ಮುಖ್ಯ ಹಾಸ್ಯಗಾರನಾಗಿ ಜಾಗ ಕೂತ್ಕೊಂಡವಾಗ ಆ ಪಾತ್ರ ಮಾಡುವಾಗ ಉಮೇಶ್ ಸುವರ್ಣರು ಭಾಗವತರಾಗಿದ್ರು. ಅವರು ಅಷ್ಟು ಚಂದ ಮಾಡಿಸ್ತಿದ್ರು, ಮಾತಾಡಿಸ್ತಿದ್ರು. ಕಾರಣ ಅದು ಈಗ ಸಹಕಲಾವಿದರ ಕೊಡುಗೆಯನ್ನು ಕೂಡ ನೀವು ನೆನಪಿಸಿಕೊಳ್ತೀರಲ್ಲ, ಅದು ನಿಮ್ಮ ಹೆಚ್ಚುಗಾರಿಕೆ ಅಂತ ನನಗೆ ಅನಿಸುತ್ತೆ. ಶೆಟ್ರ, ಬಹಳ ಪ್ರಮುಖವಾಗಿ ನಿಮ್ಮ ಬಗ್ಗೆ ಎಲ್ಲ ನಿಮ್ಮ ಜೊತೆಗೆ ಕೆಲಸ ಮಾಡಿದವ ಕಲಾವಿದರೆಲ್ಲ ಹೇಳುವುದು ಏನು ಕೇಳಿದ್ರೆ, ಶೇಖರ್ ಶೆಟ್ರು ಯಾರಲ್ಲೂ ನಿಷ್ಠುರ ಮಾಡ್ಕೊಂಡವರಲ್ಲ, ಎಲ್ಲರ ಜೊತೆಗೆ ತುಂಬಾ ಚಂದ ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ ಅಂತ. ಸೊ ಇದು ಅಷ್ಟು ಸುಲಭನ ಹಾಗೆ
ಯಾಕೆ ಕೇಳ್ತಿದ್ದೇನೆ ಕೇಳಿದ್ರೆ, ನೀವೊಬ್ಬ ಸುಮಾರು 40 ವರ್ಷಗಳ ಕಾಲ ಯಕ್ಷಗಾನ ರಂಗದಲ್ಲಿ ಹಾಸ್ಯಗಾರರಾಗಿ, ಪ್ರಧಾನ ಹಾಸ್ಯಗಾರರಾಗಿ ಕೆಲಸ ಮಾಡಿದ್ರು, ದೊಡ್ಡ ಸ್ಥಾನದಲ್ಲಿರುವವರು, ಹಿರಿಯ ಸ್ಥಾನದಲ್ಲಿರುವವರು, ಎಷ್ಟೋ ಜನರನ್ನ ನಾವು ನೋಡಿದ್ದೇವೆ ರಂಗದಲ್ಲಿರಲಿ ಅಥವಾ ರಂಗದ ಹೊರಗೂ ಇರಲಿ. ನಾನು, ನನ್ನದು, ಗತ್ತು, ಅದೆಲ್ಲ ತೋರಿಸುವವರನ್ನ ನಾವು ನೋಡಿದ್ದೇವೆ. ಸಾಧ್ಯ ಆದಲ್ಲಿ ಎಷ್ಟು ಕೆಳಗೆ ಹಾಕ್ಲಿಕ್ಕೆ ಆಗುತ್ತೆ ಅದನ್ನು ಕೂಡ ಮಾಡಿದವರನ್ನ ನಾವು ನೋಡಿದ್ದೇವೆ. ಆದ್ರೆ ನೀವು ಅದನ್ನು ಮಾಡಿಲ್ಲ ಅನ್ನೋದು ಇದು ಹೇಗೆ ಸಾಧ್ಯ? ವ್ಯಕ್ತಿತ್ವದಲ್ಲಿ ಇದನ್ನ, ಈ ಗುಣವನ್ನ ಬೆಳೆಸಿಕೊಳ್ಳೋದಿದೆಯಲ್ಲ, ಅದು ದೊಡ್ಡದಲ್ವಾ ಅಂತ. ಅದು ನನ್ನ ಸ್ವಭಾವವೇ. ನಾನು ನಿಷ್ಠೂರವಾದಿಯಲ್ಲ. ನಿಷ್ಠೂರವಾದಿ ಅಂದ್ರೆ ನಿಷ್ಠೂರ ಕಟ್ಟಿಕೊಳ್ಳುವವನೇ ಅಲ್ಲ. ಸಣ್ಣ ಮಕ್ಕಳಲ್ಲಿ ಕೂಡ ನಾನು ನನ್ನ ನೋಡಿದಾಗ ಅವ್ರು ಈಗಲೂ ಎಲ್ಲಿ ನೋಡಿದ್ರು ಪ್ರೀತಿಯಿಂದ ಮಾತಾಡುವವರು. ಎಲ್ಲಿವರೆಗೆ ಕೇಳಿದ್ರೆ, ನಾನು ಮೊನ್ನೆ ನಮ್ಮ ಚಿತ್ರಾಣಿ ಸುಬ್ರಹ್ಮಣ್ಯ ಹೆಗಡೆ ಅವರು, ನಾನು ಬೊಂಬೈ ಆಟಕ್ಕೆ ನಮ್ಮ ಮಾಣಕಟ್ಟೆ ತಂಡದಿಂದ ಊರಿಗೆ ಬಂದು ಮೂರು ಸಾರಿ ಪುನಃ ಇಲ್ಲಿ ಊರಲ್ಲಿ ಆಟಕ್ಕೆ ಒಟ್ಟಾಯ್ತು. ಇದೇ ಮಾತಾಡಿದ್ರು ಅವರು. ಅಯ್ಯೋ ಮಾರೆ, ಎಲ್ಲ ನೀವೊಬ್ಬ ಇಲ್ಲದೆ ಎಷ್ಟು ಬಂದು ಬೇಜಾರಾಯ್ತು ಮಾರೆ. ಏ ಮತ್ತೆಂತ ಕತೆ ಅಂತ ಹೇಳುದಿಲ್ಲ ಈಗ. ಈಗ ಗಮ್ಮತ್ತಿ ತಮಾಷೆ ಚೌಕಿಯಲ್ಲಿ ನಾನು ಬಂದು ಕೂಡ ನಿನ್ ನೆನಪಾಗೋದು ಮಾರೆ. ಅದು ಯಾಕೇನೋ ಅವ್ರ ಮನಕ್ಕೆ ನಾನು ಮುಟ್ಟಿದೆ ಅನ್ನೋದೇ ಅರ್ಥ. ಈ ತರದ ಯಾ ನಡ್ಕೊಂಡು ಹೋಗಿದಿ. ಒಂದು ಮಕ್ಕಳಲ್ಲೂ ನಾನು ಒಂದು ನಿಷ್ಠೂರ ಮಾಡ್ಕೊಳ್ಳೋದಿಲ್ಲ. ಸಣ್ಣ ಮಕ್ಕಳಲ್ಲಿ ನಿಷ್ಠೂರ ಮಾಡ್ಕೊಂಡು ಹೇಳೋದು ನಾವು ಗೊತ್ತು ಗಾಂಭೀರ್ಯ ಅನ್ನೋದು ಅದು ಒಂದು ಸುತ್ತಿಗೆ ಸಮಾನ ಅಷ್ಟೇ ಅಷ್ಟೇ ಅಷ್ಟೇ. ನಾವು ಒಂದು ಸುತ್ತು ಬರುವುದ್ರೊಳೆ ನಮ್ಗೆ ಏನಾದ್ರೂ ಒಂದು ಅವಾಂತರ ಆಯ್ತಪ್ಪ, ನಮ್ಮ ಗೊತ್ತುಗಾರಿಕೆ ಎಂತ ಉಳಿತದೆ? ಖಂಡಿತ ಉಳಿಯುವುದಿಲ್ಲ. ಇಲ್ಲ ಇಲ್ಲ, ಸಾರ್ವಜನಿಕ ಬದುಕನ್ನ ಕಾಣ್ತಾ ಇರುವವರು ಈ ಗುಣವನ್ನ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ಅದನ್ನು ನೀವು ಬೆಳೆಸ್ಕೊಂಡಿದ್ದೀರಿ ಅನ್ನೋದೇ ದೊಡ್ಡ ಮಾತು. ಇನ್ನು ಶೆಟ್ರ, ನೀವು ಚೌಕಿ ಮನೆಯಲ್ಲಿ ಎಲ್ಲ ಕಲಾವಿದರು ಹೇಳೋದನ್ನ ನಾನು ಕೇಳಿದ್ದೇನೆ, ಮತ್ತೆ ಬೇರೆಯವ್ರು ಹೇಳೋದನ್ನ ನಾನು ಕಿವಿಗೆ ಹಾಕೊಂಡಿದ್ದೇನೆ. ಏನ್ ಕೇಳಿದ್ರೆ, ಸಹ ಕಲಾವಿದರ ಜೊತೆಗೆ ನೀವು ಬೆರೆಯುವ ರೀತಿ, ಮತ್ತೆ ನೀವು ಆಟ ಆರಂಭ ಆಗುವುದ್ರಿಂದ ಹಿಡಿದು ಕೊನೆ ಮುಟ್ಟುವ ತನಕವೂ ಕೂಡ ಸಹ ಕಲಾವಿದರಿಗೆ ಹೀಗ್ ಮಾಡಬೇಕು, ರಂಗದ ನಡೆಗಳನ್ನ ನೀವು ಹೇಳಿಕೊಡ್ತೀರಿ ಅನ್ನೋದನ್ನ ನಾನು ಕೇಳಿದ್ದೇನೆ. ಚೌಕಿ ಮನೆಯ ಶಿಷ್ಯ ಪರಂಪರೆ ದೊಡ್ಡದಿದೆ ಅನ್ನೋದನ್ನ ನಾನು ಕೇಳಿದ್ದೇನೆ, ಇದ್ರ ಬಗ್ಗೆ ಮಾತನಾಡು. ಅದು ನಮ್ಮ ಚೌಕಿಯಲ್ಲಿ ಒಂದು ಅರ್ಧ ಚೌಕಿಯಿಂದ ಈಚೆಗೆ ಎಲ್ಲ ಹೆಚ್ಚಾಗಿ ನಮ್ಮ ಹುಡುಗರು ಮಕ್ಕಳಿರ್ತಾರಲ್ಲ, ನಾನು ಸುಮ್ನೆ ರಾತ್ರಿಯಲ್ಲಿ ಚೌಕಿಯಲ್ಲಿ ನಿದ್ದೆ ಮಾಡೋದು ಕಡಿಮೆ. ಮಲ್ಕೊಂಡ್ರು ನನ್ಗೆ ಎಚ್ಚರದಲ್ಲೇ ಇರ್ತೇನೆ ನಾನು. ರಂಗಸ್ಥಳದ ಬಗ್ಗೆ ನನಗೆ ಒಂದು ಯೋಚನೆ ಇರ್ತದೆ. ಯಾರು ಎಂತ ಹೇಳಿದ್ರು, ನಮ್ಮೊಳಗೆ ಅದನ್ನು ಕರೆದವ್ರಿಗೆ ಜೋರ್ ಮಾಡಿ ಹೇಳುದಲ್ಲ, ಆ ಅಧಿಕಾರ ನಮಗಿಲ್ಲ. ಜೋರ್ ಮಾಡಿ ಹೇಳುವ ಅಧಿಕಾರ ಇಲ್ಲ ಅನ್ನೋದಕ್ಕಿಂತ ಅದು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಅವ್ರನ್ನ ಪ್ರೀತಿಯಿಂದ, ಓ ಶಬ್ದ ಹೀಗ್ ಹೇಳಿದ್ರೆ ಚಂದ ಆಗ್ತದಲ್ಲ, ಹೀಗ್ ಹೇಳಿದ್ರೆ ಚಂದ ಆಗ್ತದಲ್ಲ ಅಂದ್ ಹೇಳ್ಕೊಂಡು ಇದನ್ನೇ ಬಳಸ್ಕೊಂಡು ಹೇಳ್ಕೊಂಡು ಇರ್ತಿದ್ದೆ. ಪ್ರತಿ ನಿತ್ಯದ ಸಾಯಂಕಾಲ ಚೌಕಿಗೆ ಓದ್ಕೊಳ್ಳೆ. ನಮ್ಮ ನಮ್ಮ ಸರಿಪ್ರಾಯದರು ಇರ್ಬೋದು, ಹುಡುಗರ ಮಕ್ಕಳು ಇರ್ಬೋದು, ಒಂದು ಸುತ್ತೊಂದು ಅರ್ಧ ಗಂಟೆ ನಮ್ದೇನೋ ತಮಾಷೆಯ ಸಂಭಾಷಣೆಗಳಿತ್ತು. ವಿನಿಮಯ ಒಂದೇ ಸುಖ ಕಷ್ಟವೋ ಅಥವಾ ಒಂದು ಪ್ರಸಂಗದ್ದು ಏನಾದ್ರೂ ಒಂದು ವಿಷಯ ನಾವು ಓದ್ಕೊಳ್ಳ ಶುರು ಆಗ್ತದೆ. ಒಂದು ಕತೆ ಅಂತಾರು ಒಂದು ಅರ್ಧ ಗಂಟೆ. ಹಾಗಾಗಿ ಅದು ಒಂದು ನಮ್ಮನ್ನ ಪ್ರೀತಿಸೋದಕ್ಕೆ ಅದು ಒಂದು ಕಾರಣ. ನಾನು ಹಾಗೆ ನನ್ನಲ್ಲಿ ಯಾರು ಒಂದು ನಿಷ್ಠುರ ಭಾವದಿಂದ ಮಾತಾಡುವವರಿಲ್ಲ. ಹಾಗಾಗಿ ಅದು ಬೆಳ್ಕೊಂತ ಹೋಯ್ತು, ಅದು ಬೆಳೆಯೋದಕ್ಕೆ ಕಾರಣ ಆಯ್ತು. ಮಕ್ಕಳವರಿಗೆ ನನ್ನ ಪ್ರೀತಿ ಮಾಡ್ತಿದ್ರು, ನಾನು ಮಕ್ಕಳನ್ನ ಪ್ರೀತಿ ಮಾಡ್ತೀನಿ. ಈಗ ಮಕ್ಕಳೆಲ್ಲ ಕಡಿಮೆ ಇಲ್ಲ ಮಾಡ್ತಾರೆ, ಎಲ್ಲ ದೊಡ್ಡವರೇ. ಹಾಗೆ ಶೆಟ್ರೆ, ಕಾಲಾಂತರದ ಬದಲಾವಣೆಯಲ್ಲಿ ಯಕ್ಷಗಾನದಲ್ಲಿ ಏನಾಗಿದೆ ಕೇಳಿದ್ರೆ, ಹಾಸ್ಯ ಬಹಳ ವಿಶೇಷವಾಗಿ ಹಾಸ್ಯದ ಬಗ್ಗೆ ನಾನು ಮಾತನಾಡೋದಾದ್ರೆ, ಸೃಷ್ಟಿಶೀಲತೆ ಬಹುಶಃ ಯಕ್ಷಗಾನ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇಲ್ಲ ಈಗಿನ ದಿನಗಳಲ್ಲಿ ಅನ್ನುವಂತ ಮಾತಿದೆ. ಆರೋಪವೂ ಕೂಡ ಹೌದದು ಕಲಾಭಿಮಾನಿಗಳಿಂದ. ಬಹುಶಃ ನೀವು ನಿಮ್ಮ ತಲೆಮಾರಿನವರೆಲ್ಲರೂ ಕೂಡ ಮಾಡಿರೋದನ್ನೇ ಮತ್ತೆ ಮತ್ತೆ ಈಗ ಬರುವವರು ಅದನ್ನೇ ಮಾಡ್ತಾ ಇದ್ದಾರೆ ಬಿಟ್ರೆ, ಸೃಷ್ಟಿಶೀಲತೆ ಅವರಲ್ಲಿ ಇಲ್ಲ, ಹೊಸತನ ಅವರಲ್ಲಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲ ಅಭಿಮಾನಿಗಳು ಹೇಳೋದನ್ನ ಯಕ್ಷಗಾನದ ವಿಮರ್ಶಕರು ಹೇಳುವ ಮಾತುಗಳನ್ನ ನಾವು ಕೇಳಿದ್ದೇವೆ. ನೀವೊಬ್ರು ಹಿರಿಯರು, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೃಷ್ಟಿಶೀಲತೆ ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಒಂದು ಚೌಕಟ್ಟು ಅಂತ ಉಂಟು. ಹೌದು ಹೌದು, ಒಂದು ಪ್ರಸಂಗಕ್ಕೂ ಹಾಗೆ ಒಂದು ಚೌಕಟ್ಟು ಅಂತ ಇರ್ತದೆ. ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಅದನ್ನ ಮಾಡಿ ತೋರಿಸುವ ಆ ಕಲಾವಿದನ ಚಾಕಚಕ್ಯತೆ. ಒಂದು ಪ್ರಸಂಗದ ಒಂದು ಕೃಷ್ಣನು ಅರ್ಜುನನು ಅದನ್ನ ಬೇರೆ ಬೇರೆ ರೂಪದಲ್ಲಿ ಮಾಡಿ ತೋರಿಸುವ ಆ ಕಲಾವಿದನ ಒಂದು ಕೆಪಾಸಿಟಿ ಅಂತ. ಹೌದು ಹೌದು, ಆತ ಹಾಗೆ. ಮತ್ತೆ ಶಬ್ದ ಬದಲಾವಣೆ,
ರಾಮ ಹಾಸ್ಯಗಾರನಾಗಿ ಒಂದು ದೂತನ ಪಾತ್ರ ಮಾಡಿಕೊಂಡು ಏನು ಬೇಕಾದರೂ ಆ ಶಬ್ದ ಬದಲಾವಣೆಯಿಂದ ಮಾಡುವುದು ಮಾತಾಡಿಸುವುದು ಅದು ಎದುರು ಕಲಾವಿದನಿಗೂ ಹಾಸ್ಯಗಾರನಿಗೂ ಇರುವಂತ ಒಂದು ಕೊಂಡಿ ಅದು. ಹೌದು ಹೌದು, ಅವರು ಮಾತಾಡ್ತಾರಂತೇಳಿ ಹಾಸ್ಯಗಾರರಾದ ಅವರು ಅತಿಯಾಗಿ ಕೆಳಮಟ್ಟದ ಶಬ್ದ ಬಳಸುವುದು ಸರಿಯಲ್ಲ, ಶೀಲ ಅಲ್ಲ ಅದು ಅನಿಸ್ತದೆ ನನಗೆ. ನಾನು ಒಂದು ಶಬ್ದವನ್ನು ಹೊಸ ಶಬ್ದ ಬಳಸಬೇಕಾದ್ರೆ ಮೂರು ಬಾರಿ ಅದನ್ನ ಯೋಚನೆ ಮಾಡಿ ಅದನ್ನು ಹೇಳುವಂತೆ. ಯಾಕೆ ಹೇಳಿದ್ರೆ ಒಂದು ಡಬಲ್ ಅರ್ಥ ಬರುವಂತ ಶಬ್ದ ಉಂಟಲ್ಲ, ಡಬಲ್ ಮೀನಿಂಗ್ ಅಂತಾರಲ್ಲ, ಹೇಳುವ ಶಬ್ದ ಸ್ವಲ್ಪ ಅದು ಕೊಳಕಿದ್ರು ಅದರ ಹಿಂದಿನ ಶಬ್ದ ಗಟ್ಟಿಯಾಗಿ ಇರಬೇಕು. ಖಂಡಿತ, ಹೌದು ಹೌದು, ಶುದ್ಧವಾಗಿ ತಪ್ಪಾಗಬಾರದು, ಶುದ್ಧವಾಗಿರ್ಬೇಕು ಅದು. ನಾವು ಅರ್ಜುನನಿಗೆ ದಶನಾಮವನ್ನು ಹೊತ್ತಂತ ಅವರು ಬಂದಿದ್ದಾರೆ, ಪದಾರ್ಥ ಬಂದಿದ್ದಾರೆ, ಪಾರ್ಥ ಅನ್ನುವಲ್ಲಿಗೆ ಬಿ ಬಿ ಎಸ್ ಹೇಳ್ತೇವೆ, ಕೆಲವರು ಹೇಳ್ತಾರೆ ಅವ್ನು ಇಂಗ್ಲಿಷ್ ಹೇಳ್ದ ಮಾರೆ, ಬಿ ಬಸ್ಸು ಗಾಂಡು, ಗಾಂಡು ಅನ್ನೋ ಶಬ್ದ ಸ್ವಲ್ಪ ಜನರಿಗೆ ಇದ್ಕೊಡ್ತದೆ, ಗಾಂಡಿವಿ ಅನ್ನೋ ಶಬ್ದ, ಗಾಂಡಿವಿ ಅದಕ್ಕೆ ಒಂದು ಶಬ್ದವನ್ನು ಹೇಳ್ಬೇಕಿದ್ರೆ ಹಿಂದೆ ಅದಕ್ಕೆ ನಿಜವಾದ ಅರ್ಥ ಇರೋ ಇರಬೇಕು ಇರ್ಬೇಕು, ಒಟ್ಟಾರೆ ಒಂದು ಕೊಳಕ್ಕೆ ಬರುವ ಶಬ್ದವನ್ನು ಹೇಳುದಲ್ಲ. ಹೀಗೆ ಒಂದು ಶೀಲತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ನಾನು ನನ್ನ ಹಿಂದಿನ ಅಭಿಪ್ರಾಯಕ್ಕೆ ಅಥವಾ ಪ್ರಶ್ನೆಗೆ ಮುಂದುವರಿದು ಕೇಳೋದಾದ್ರೆ, ಯಕ್ಷಗಾನ ರಂಗದಲ್ಲಿ ಈಗಿನ ಹಾಸ್ಯಗಾರರಲ್ಲಿ ನೀವೆಲ್ಲ ಒಂದು ತಲೆಮಾರ ಆಯ್ತು, ನೀವು ಶಿಸ್ತನ್ನ ಬೆಳೆಸಿಕೊಂಡವರು ಉಳಿಸಿಕೊಂಡವರು ಕೂಡ, ಈಗ ಹಾಸ್ಯಕ್ಕೆ ಯಾರು ಬರ್ತಿದ್ದಾರೋ ಅವರೆಲ್ಲ ಅಥವಾ ಬೇರೆ ಎಲ್ಲ ಪಾತ್ರಗಳಲ್ಲೂ ಕೂಡ ಸಿನಿಮಾ ಹಾಸ್ಯಗಳನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಹಾಸ್ಯಗಳನ್ನ ಬಳಸಿಕೊಳ್ಳೋದು ಯಕ್ಷಗಾನಕ್ಕೆ ಏನ್ ಅದೊಂದು ಅಲಿಖಿತ ಒಂದು ನಿಯಮ ಆಗ್ಬಿಟ್ಟಿದ್ಯಾ? ನಿಯಮ ಆಗ್ಬಿಟ್ಟಿದ್ಯಾ ಎನ್ನುವುದಕ್ಕಿಂತಲೂ ಈಗಳಿನ ಕಾಲಮಾನ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಯಾಕೆ ಕೇಳಿದ್ರೆ ಈಗ ಜನರಿಗೆ ಹಾಸ್ಯ ಅಂದ್ರೆ ನುಗಿಸುವುದೇ ಒಂದು ಉದ್ದೇಶ ಆಗಿದೆ. ನನ್ನನ್ನೇ ತಗೊಳ್ತ, ನಾನಾದ್ರೂ ಸರಿ ನನಗೆ ಜನರನ್ನ ನುಗಿಸ್ಬೇಕೆನ್ನುವುದೇ ಒಂದು ಉದ್ದೇಶ ಆಗಿದ್ರೆ ತಪ್ಪದು ಅಲ್ವಾ? ತಪ್ಪಾಗುದಿಲ್ವಾ? ಅದಕ್ಕಾಗಿ ಪಾತ್ರಕ್ಕೆ ಸರಿಯಾಗಿ ಪ್ರಸಂಗಕ್ಕೆ ಸರಿಯಾಗಿ ಪ್ರಸಂಗೋಚಿತವಾಗಿ ಆ ಪಾತ್ರ ನಿರ್ವಹಿಸುವುದು ಉತ್ತಮ ಅಂತ ಹೇಳಬಲ್ಲೆ. ಸಾಂದರ್ಭಿಕವಾಗಿ, ಸಮಯೋಚಿತವಾಗಿ, ಮತ್ತೆ ಮತ್ತೆ ಎಲ್ಲಾ ಸಭೆಯವರು ಎಲ್ಲಾ ಪರಿಸರದ ಪ್ರೇಕ್ಷಕರು ಒಂದೇ ತರ ಇರುವುದಿಲ್ಲ, ಅದನ್ನು ಸ್ವೀಕರಿಸುವವರು ಬೇರೆ ಬೇರೆ ತರದ ಇರ್ತಾರೆ. ಬೇರೆ ಬೇರೆ ಮೇಳದ ಆಟಗಳು ಎಲ್ಲಿಡೆ ಆ ರಂಗಸ್ಥಳ ಹಾಕ್ತದೋ ಅಲ್ಲಿನ ಪ್ರದೇಶದ ಜನರು ಸ್ವೀಕರಿಸುವ ಮನೋಭಾವ ಕೂಡ ಬೇರೆ. ಮೊದಲು ಕಲಾವಿದನ ಆದವ ರಂಗಕ್ಕೆ ಹೋದ ತಕ್ಷಣ ಪ್ರೇಕ್ಷಕರ ಮುಖಭಾವವನ್ನು ತಿಳ್ಕೊಂಡು ನಾವು ಪಾತ್ರ ನಿರ್ವಹಿಸಿದ್ರೆ ಒಳ್ಳೇದು. ಯಾಕೆ ಬ್ರಾಹ್ಮಣರ ಸಭೆ ಆದ್ರೆ ಅವರ ಮನೋಭಾವವೇ ಬೇರೆ ಆಗಿರ್ತದೆ. ಈಗ ನಾವು ಉದಾಹರಣೆಗೆ ಕೋಟ ಆ ಕಡೆ ಆಟ ಆದ್ರೆ ಅವರು ಕೋಟ ತಟ್ಟು ಒಂದು ತಿಟ್ಟು ಅಂತ ಅದನ್ನ ಬಿಟ್ಟು ಹೋಗ್ಲಿ ಬಿಡುವುದಿಲ್ಲ, ನಾವು ಏನೇನೋ ಮಾತಾಡಿದ್ರು ಒಪ್ಪುವುದಿಲ್ಲ, ಹೀಗಿರ್ತದೆ. ಮತ್ತೊಂದು ಪ್ರಾಂತ್ಯಕ್ಕೆ ಹೋದ್ರೆ ಅಲ್ಲಿ ಪರಿಸರದವರು ಇನ್ನೊಂದು ರೀತಿಯಲ್ಲಿ ಅದನ್ನು ಬಯಸ್ತಾರೆ. ಹೌದು, ಹೀಗಿರ್ತದೆ. ಸಭೆಯನ್ನ ನೋಡ್ಕೊಂಡು ಪಾತ್ರವನ್ನ ಮಾಡುವುದು ಉತ್ತಮ ಅಂತ. ಉತ್ತಮ ಅಂತ ಅಲ್ಲ, ಈಗ ಸರಿಯ ತಪ್ಪ ನನಗೆ ಗೊತ್ತಿಲ್ಲ, ನಾನೇನು ಹೇಳುವಷ್ಟು ಅಥವಾ ನಾನ್ ತಿಳ್ಕೊಂಡದ್ದು ಏನೂ ಇಲ್ಲ ಇದರಲ್ಲಿ. ಅಲ್ಲ, ಏನ್ ಕೇಳಿದ್ರೆ ಈಗ ಎಲ್ರೂ ಕಾರಣ ಏನ್ ಕೊಡ್ತಾರೆ ಕೇಳಿದ್ರೆ, ಸಾಮಾಜಿಕ ಪ್ರಸಂಗಗಳಲ್ಲಿ ಹಾಸ್ಯಕ್ಕೆ ಅವಕಾಶಗಳು ಇಲ್ಲ ಅನ್ನುವಂಥದ್ದನ್ನೇ ಕೊಡ್ತಾರೆ. ಆದ್ರೆ ಹಾಸ್ಯ ಇಲ್ಲ ಅನ್ನುವುದೇ ಅದು ಸಮಜಾಯಿಷಿ ಅಲ್ವಾ? ಅದು ಸೃಷ್ಟಿಶೀಲತೆಯ ಕೊರತೆ ಇದೆ ಅನ್ನೋದು ಅಲ್ಲಿ ಎದ್ದು ಕಾಣಿಸುತ್ತೆ ಅಲ್ವಾ? ಸೃಷ್ಟಿಶೀಲತೆ ಸೃಷ್ಟಿ ಎಂತ ಈ ಹೊಸ ಪ್ರಸಂಗಗಳಲ್ಲಿ ಎಲ್ಲೋ ಸನ್ನಿವೇಶಗಳು ಮಾಡಿ 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 ಬರೆಯುವರಾದ್ರೂ ಏನು ಬರೀತಾರೆ, ಮಾಡುವವನಾದ್ರೂ ಏನು ಮಾಡ್ತಾರೆ. ಅದಕ್ಕಾಗಿ ಈಗ ಈ ಇದರಲ್ಲಿ ಬರ್ತದಲ್ಲ ಬೇರೆ ಬೇರೆ, ಅದನ್ನ ಜನರಿಗೆ ನುಗ್ಗಿಸುವುದಕ್ಕಾಗಿ ಹಾಕ್ತಾರೇನು. ನಾವಂತೂ ಹೊಸ ಪ್ರಸಂಗದಲ್ಲಿ ಈಗ ಇಲ್ಲ, ನಮ್ಮ ಮಾನಗಟ್ಟೆ ಮೇಳದಲ್ಲಿ ಪ್ರಸಂಗವೇ ಆಗ್ತಾ ಇರೋದು. ಹೌದು ಹೌದು. ಅಲ್ಲಲ್ಲ, ನಾನು ಅಂದ್ರೆ ಏನ್ ಸೂಚ್ಯವಾಗಿ ಕೇಳ್ತಿದ್ರೆ ಕೇಳಿದ್ರೆ ನೀವೆಲ್ಲ ಆ ತರದೆಲ್ಲ ಬಳಸಿದವರೇ ಅಲ್ಲ, ಮತ್ತೆ ನೀವು ಹೆಚ್ಚು ಪೌರಾಣಿಕ ಪ್ರಸಂಗಗಳು, ಕ್ಷೇತ್ರ ಮಹಾತ್ಮೆ ಮತ್ತೆ ಸಾಮಾಜಿಕ ಪ್ರಸಂಗಗಳನ್ನು ಕೂಡ ಮಾಡಿದ್ರೆ ಬಹಳ ಕಡಿಮೆ ಅಂತ ನಾನು ಹೇಳ್ತೇನೆ.
ಆದ್ರೆ ನೀವು ಇಂಥ ಸಮುದಾಯಗಳನ್ನ ಕೊಟ್ಟಿಲ್ಲ, ನೀವು ಹಾಸ್ಯವನ್ನ ಸೃಷ್ಟಿ ಮಾಡಿದ್ದೀರಿ ಆಂಗಿಕವಾಗಿ ವಾಚಿಕವಾಗಿ ಪ್ರಸಂಗಕ್ಕೆ ಸೂಕ್ತವಾಗಿ ಕತೆಗೆ ಸೂಕ್ತವಾಗಿ ನೀವು ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ದೀರಿ. ಆದ್ರೆ ಈಗ ಏನಾಗ್ತಿದೆ ಕೇಳಿದ್ರೆ ಏನದು ಅಂದ್ರೆ ಹಾಸ್ಯವನ್ನ ನಾನು ಮಾಡಬಹುದು. ಈಗ ಒಬ್ಬ ಹಾಸ್ಯಗಾರನ ಆಗ್ಬೇಕು ಅದಕ್ಕೆ ಒಂದು ಹಾಸ್ಯದ ಪ್ರಜ್ಞೆ ಬೇಕು ಅಂತ. ಈಗ ನಾನು ಏನೋ ಹೇಳಿ ನಿಮ್ಮನ್ನ ನಗಿಸ್ಬೋದು, ಅದಲ್ಲ ಹಾಸ್ಯ. ಹಾಸ್ಯಗಾರನ ಪಾತ್ರ ಹೇಗೆ ಇರ್ಬೇಕು ಅನ್ನೋದನ್ನ ಮುಟ್ಟಿಸ್ತಾ ಇಲ್ಲಲ್ಲ ಜನರಿಗೆ ಅನ್ನೋ ಹಾಸ್ಯವಾಗಿಯೇ ಜನರಿಗೆ ಇರ್ಬೇಕು ಬಿಟ್ರೆ ಅದು ಹಾಸ್ಯ ಜನರಿಗೆ ಅದು ಅಪಹಾಸ್ಯಕ್ಕೆ ಎಡೆ ಆಗ್ಬಾರ್ದು. ಎಕ್ಸಾಕ್ಟ್ಲಿ ಇದು ಆಗಬೇಕಾಗಿದೆ ಅಂತ. ಹಾಸ್ಯವೇ ಹಾಸ್ಯ ಆಗ್ಬಾರ್ದು, ಒಂದು ಅಪಹಾಸ್ಯ ಆಗ್ಬಾರ್ದು. ನಾವ್ ಎಂತದ ನೀವು ಹೇಳಿದಾಗ ಎಂತದ್ದು ಮಾತಾಡಿ ನಗಿಸುವುದು ಅಪಹಾಸ್ಯ. ಹೌದು ಹೌದು, ನಾನು ಏನ್ ಬೇಕಾದ್ರೂ ಹೇಳಿ ಯಾರು ನಾಲ್ಕು ಜನರ ನಗಾಡ್ಬೋದು, ಆ ಕ್ಷಣಕ್ಕೆ ಅಷ್ಟೇ ಅದಾಗ್ತದೆ. ಕರ್ಣಾರ್ಜುನ ಕಳಗದಲ್ಲಿ ಕೊನೆಯಲ್ಲಿ ದಾನ ಕೇಳುವ ಬ್ರಾಹ್ಮಣ ಮಾಡುವುದು ಮೇಳದಲ್ಲಿ ಹಾಸ್ಯಗಾರನಾಗಿ ಮಾಡುವ. ಹೌದು, ಹಾಗಾದ್ರೆ ಆ ಪಾತ್ರ ಬೇರೆಯವರಿಗೆ ಮಾಡ್ಲಿಕ್ಕೆ ಆಗುದಿಲ್ವಾ? ಮಾಡ್ಲಿಕ್ಕೆ ಆಗ್ತದೆ. ಆ ಪಾತ್ರವನ್ನ ಮಾಡಿಕೊಂಡು ಜನರಿಗೆ ಏನು ಹಾಸ್ಯ ಕೊಡ್ಬಹುದು? ಜನರಿಗೆ ಮನಸ್ಸಿಗೆ ಮುಟ್ಟುವುದು ಏನು ಕೇಳಿದ್ರೆ ಆ ಬರುವ ಒಂದು ಚಲನವಲನ ಉಂಟಲ್ಲ ಆ ಬ್ರಾಹ್ಮಣ ಮುದಿ ಬ್ರಾಹ್ಮಣ. ಹೌದು ಹೌದು ಹೌದು, ಅದು ಒಳ್ಳೆ ಮಾಡಿದ ಬ್ರಾಹ್ಮಣ ಬರಲಿ. ಅದರಲ್ಲಿ ನಿಜ ಕೇಳಿದ್ರೆ ತಾಳಮದ್ಲೆಯಲ್ಲಿ ತುಂಬಾ ಮಾತಾಡ್ತಾರೆ ಉಂಟು, ಆಟದಲ್ಲಿ ಮಾತ್ರ ಇಂತಿಷ್ಟೇ ಮಾತಾಡೋದಂತ ಉಂಟು. ಹೌದು ಹೌದು, ಹಾಸ್ಯಗಾರಕ್ಕೆ ಅದು ಮುಖ್ಯ ಹಾಸ್ಯಗಾರನೇ ಮಾಡ್ಬೇಕು ಅವೇಶ. ಹೌದು, ಅದರಲ್ಲಿ ಎಂತ ಉಂಟು ಕೇಳಿದ್ರೆ ಉಂಟು, ತುಂಬಾ ಉಂಟು, ಇರುವುದಕ್ಕೆ ತುಂಬಾ ಉಂಟು. ಕೃಷ್ಣನೇ ಬ್ರಾಹ್ಮಣನಾಗಿ ಬರುವುದಲ್ಲಿ ಹೌದು ಹೌದು, ಆ ಬರುವ ಚಲನವಲನದಲ್ಲಿ ಜನರಿಗೆ ನಾವು ಮುಟ್ಟಿಸ್ಬೇಕು ನಗಿಸ್ಬೇಕು ಅಂತ. ಅದು ನಗಿಸುವ ಪಾತ್ರ ಅಲ್ಲ. ಜನರಿಗೆ ನಾವು ಬರುವಾಗ ಹೋಗುವಾಗ ನಗಾಡಿದ್ರೆ ಅದು ಅವ್ರ ಭಾವನೆಗೆ ಹಾಗೆ ಹಾಗೆ. ಸೊ ಈಗ ಭಾವುಕನ ಪಾತ್ರ, ಪಾಪಣ್ಣನ ಪಾತ್ರ ಅದೆಲ್ಲ ನಗಾಡಿಸುವ ಪಾತ್ರ ಅಲ್ಲ. ನೀವು ಹೇಳಿದಾಗ ಅವಾಗ ಮಂತರೆ ಅದೆಲ್ಲ ಚಲನವಲನ ಹೋಗುವ ನಡೆನುಡಿಯಲ್ಲಿ ಇರುವ ಪಾತ್ರಕ್ಕೆ ಜೀವ ತುಂಬುವಂತದ್ದು. ಈ ಭಾವುಕನ ಪಾತ್ರ ಭಾರಿ ಕಷ್ಟ. ಹೌದು ಹೌದು, ತುಂಬಾ ಅದಕ್ಕೆ ಇಷ್ಟು ಸಾಹಿತ್ಯ ಇದ್ರು ಹಾಕಬಹುದು. ಹಾಗಂತ ರಂಗಕ್ಕೆ ಅಷ್ಟು ಅವನಿಗೆ ಅನುಭವ ಉಂಟು ಗೊತ್ತುಂಟು, ನಳನ ಬಗ್ಗೆ ಗೊತ್ತುಂಟು ಅಂತ ಅಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಎಷ್ಟು ಬೇಕು ಅಷ್ಟು, ಪದಾರ್ಥಕ್ಕೆ ಎಷ್ಟು ಉಪ್ಪು ಅಷ್ಟೇ ಹಾಕ್ಬೇಕು ರುಚಿಗೆ ತಕ್ಕಷ್ಟು. ಶ್ರೀ ಬಹಳ ಪ್ರಮುಖವಾಗಿ ಯಕ್ಷಗಾನ ಕಾಲಾಂತರದ ಬದಲಾವಣೆ ಆಗಿದೆ. ಈಗ ನನಗನ್ನಿಸುವ ಮಟ್ಟಿಗೆ ಕಾಲಮಿತಿಗೆ ಬಂದು ನಿಂತಿದೆ. ನೀವು ಹಿರಿಯ ಕಲಾವಿದರಿದ್ದೀರಿ, ಒಂದು ಹಂತದಲ್ಲಿ ಆ ಚರ್ಚೆ ದೊಡ್ಡ ಮಟ್ಟದಾಗಿದೆ, ಕಾಲಮಿತಿ ಯಾಕೆ ತಂದ್ರು, ನಂಬಿಕೆಗೆ ದ್ರೋಹ ಮಾಡ್ತಿದ್ದಾರೆ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ. ಯಾಕೆ ಕೇಳಿದ್ರೆ ಮಾರಣಕಟ್ಟೆ ಮೇಳಗಂತಹ ಅನೇಕ ಬಯಲಾಟ ಮೇಳಗಳು ಯಾಕೆ ಜನ ಆಡಿಸ್ತಾರೆ ಕೇಳಿದ್ರೆ ಒಂದು ಹರಕೆಯ ರೂಪದಲ್ಲಿ, ಒಂದು ನಂಬಿಕೆಯ ರೂಪದಲ್ಲಿ ಇಡೀ ರಾತ್ರಿ ಆಡೋದು, ಅದಕ್ಕೆ ಬೆಳಕಿನ ಸೇವೆ ಅನ್ನುವಂಥದ್ದಲ್ಲ. ನನ್ ಗೊತ್ತಿಲ್ಲ ಈ ಅಭಿಪ್ರಾಯ ನನ್ನದು ತಪ್ಪೋ ಸರಿಯೋ ಅಲ್ವೋ ಗೊತ್ತಿಲ್ಲ. ಕಾಲಮಿತಿ ಆಟ ಜನರನ್ನ ಕರೆತರಬೇಕು ಅನ್ನುವ ಕಾರಣಕ್ಕೋ ಅಥವಾ ಅದು ಸರಿಯೋ ಅಥವಾ ತಪ್ಪೋ ಇಡೀ ರಾತ್ರಿ ಆಟವೇ ಮತ್ತೆ ಆಗಬೇಕು, ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಚರ್ಚೆ ಇದೆಯಲ್ಲ ಸಾಮಾಜಿಕ ವಲಯದಲ್ಲಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಇದಕ್ಕೆ ಇದರ ವಿಷಯದಲ್ಲಿ ತುಂಬಾ ದೊಡ್ಡ ದೊಡ್ಡ ಚರ್ಚೆಗಳೇ ನೀವು ಹೇಳಿದಾಗಿದೆ. ಹೌದು ಹೌದು, ನಾನು ನೀವು ಕೇಳಿದ ಪ್ರಶ್ನೆಗೆ ಏನು ಉತ್ತರವನ್ನು ಹೇಳ್ಬಹುದು ಬಿಟ್ರೆ ಅದು ಯಾವ ನಿರ್ಧಾರವನ್ನೂ ತಗೊಳ್ಳಿಕ್ಕೆ ಅದರಿಂದ ಆಗುದಿಲ್ಲ. ಹೌದು, ನನಗೆ ಉದಾಹರಣೆಗೆ ನಾನೊಬ್ಬ ಕಲಾವಿದ, ರಾತ್ರಿಯಲ್ಲಿ ಮನೆಗೆ ಬರ್ಲಿಕ್ಕೆ ನನಗೆ ಅನುಕೂಲ ಇಲ್ಲ. ನಾನು ಹೇಳ್ತೇನೆ ಬೆಳಗಿನ ತನಕೆ ಇದ್ರೆ ಅನುಕೂಲ ನನಗೆ ಅಂತ. ಹೌದು, ಈ ಬೆಳಕಿನ ಸೇವೆ ಬೆಳಗಿನ ತನಕ ಯಾಕೆ ಆಗ್ಬೇಕು ಕೇಳಿದ್ರೆ ನನ್ನಲ್ಲಿ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ. ಮನೆಗೆ ಹೋಗಲಿಕ್ಕೆ ಅನುಕೂಲ ಇದ್ದವ್ರು ಕಾಲಮಿತಿ ಆಟ ಸರಿ ಅಂತ ಹೇಳ್ತಾರೆ. ನೋಡು ಯಾವುದು ಸರಿ ಯಾವುದು ತಪ್ಪು ಎನ್ನುವುದ್ರ ಬಗ್ಗೆ ನಾವು ಒಂದು ಜಿಜ್ಞಾಸೆ ಆ ವಿಷಯದಲ್ಲಿ ನಾವು ಈ ಇಲ್ಲಿ ನಾವು ಕುಳಿತು ಮಾತಾಡುವುದೇ ತಪ್ಪು ಅನ್ಸ್ತದೆ ನನ್ಗೆ. ಕಾಲಮಾನಕ್ಕೆ ಸರಿಯಾಗಿ ಕಾಲಮಿತಿ ಆಟ ಸರ್. ಹೌದು ಸರಿ ಸರಿ, ಜನ ನೋಡ್ಕೊಂಡು ಹೋಗ್ತಾರೆ.
ಆ ಆಟ ಹಿರಿದ ಮೇಲೆ ಅಂದ್ರೆ ಕೈದಾದ ಮೇಲೆ ಒಂದ್ ರೀತಿ ಯಾವುದೋ ವಾತಾವರಣ, ನಾವು ಬೆಳಗಿನವರೆಗೆ ಆಟ ಮಾಡಿದವರಿಗೆ ಅರ್ಧರಾತ್ರಿ ಆಟ ಕೈದಾದ ಕೂಡಲೆ ಮನಸ್ಸಿಗೆ ಒಂದ್ ರೀತಿ ಬಿಕೋ ಎನ್ನುವ ವಾತಾವರಣ ತೋರ್ತದೆ. ಈಗ ನನ್ನ ಊರು ರೂಢಿಯಾಗಿದೆ. ಕಾರಣ ಈ ಮಳೆಗಾಲದ ಆಟಕ್ಕೆ 3 ಗಂಟೆ ಕಾರ್ಯಕ್ರಮಕ್ಕೆ ಹೋಗ್ತಾ ಅದು ಅದೇ ರೂಢಿಯಾಗಿದೆ. ಹಾಗೆ ಚಿತ್ರ ನೀವೆಲ್ಲ ಹಿರಿಯರಿದ್ದೀರಿ, ಬಹುಶಃ ನೀವು ನಿವೃತ್ತಿಯ ಹೊಸ್ತಿಲಲ್ಲಿ ಇದ್ದೀರಿ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಹೌದು, ಜನ ಅಭಿಮಾನಿಗಳು ನಿಮ್ಮ ಆಟಗಳನ್ನ ನೀವು ರಂಗದಲ್ಲಿ ಇನ್ನೂ ಕೆಲವು ವರ್ಷಗಳು ಉಳಿಬೇಕು ಅನ್ನುವ ವಿಶ್ವಾಸ ಮತ್ತೆ ನಿರೀಕ್ಷೆಯಲ್ಲಿ ಇದ್ದಾರೆ ಅನ್ನೋದು ಸತ್ಯ. ಮತ್ತೆ ನೀವು ಒಂದು ನಿವೃತ್ತಿಯ ಹಂತದಲ್ಲಿ ಇದ್ದೀರಿ. ನನಗೆ ಬಹಳ ದೊಡ್ಡದಾಗಿ ಕಾಡ್ತಾ ಇದೆ ಏನ್ ಕೇಳಿದ್ರೆ, ನೀವೆಲ್ಲ ನಿವೃತ್ತಿ ಹೊಂದಿದ ಮೇಲೆ ನಿಮ್ಮ ಸ್ಥಾನವನ್ನ ತುಂಬಿಸುವ ಸಮರ್ಥ ಕಲಾವಿದರು ಕಾಣ್ತಾ ಇಲ್ಲಲ್ಲ, ಅದು ಕೊರತೆ ಆಗ್ತಾ ಇದೆಯಲ್ಲ ಅಂತ ಅನಿಸ್ತಾ ಇದೆ ನಂಗೆ. ಇದು ಬಹುಶಃ ಎಲ್ಲಾ ಅಭಿಮಾನಿಗಳ ಅಭಿಪ್ರಾಯವೂ ಆಗಿದೆ ಅಂತ ಅನ್ಸುತ್ತೆ. ಭೂಮಿ ಯಾವಾಗಲೂ ಬಂಜೆ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಖಂಡಿತ ಕಲಾ ಮಾತೆ ಆ ಯಕ್ಷಗಾನ ಕಲೆಯನ್ನು ಯಾವಾಗಲೂ ಯಾವ ಕಾಲಕ್ಕೂ ಹಿಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಎನ್ನುವ ನನ್ನ ಮನಸ್ಸಲ್ಲಿ. ಅವಳಿಗೆ ಬೇಕಾದಲ್ಲಿ ಅವಳು ಸುಪುತ್ರರನ್ನ ಪುತ್ರರನ್ನ ಪಡೆಯುತ್ತಾಳೆ, ತಯಾರು ಮಾಡ್ಕೊಳ್ಳೇಬೇಕಲ್ಲ. ನಾವು ಮಾವಿನಕಟ್ಟೆ ಮೇಳದಲ್ಲಿ 3 ಮೇಳಗಳು ಉಂಟು, ಎಷ್ಟು ಜನ ಕಲಾವಿದರಿದ್ದೇವೆ, ಆದ್ರೆ ಎಲ್ಲಿಂದ ಬಂದಿದ್ದಾರೆ ಕೇಳಿದ್ರೆ. ಬೇರೆ ಮೇಳದಲ್ಲಿ ಮಂದರ್ತಿ ಮೇಳದಲ್ಲಿ ಎಷ್ಟು, 5 ಮೇಳದಲ್ಲಿ ಎಷ್ಟು ಜನ ಕಲಾವಿದರಿದ್ದಾರೆ. ಕಮಲಿಸಲೆ ಮೇಳ, ಸೋಕೂರು ಮೇಳ, ಹಾಲಾಡಿ ಮೇಳ, ಒಟ್ಟಿಗೆ ಎಷ್ಟು ಮೇಳಗಳುಂಟು, ಅಷ್ಟು ಮೇಳದಲ್ಲಿ ಕಲಾವಿದರಿದ್ದಾರೆ. ಎಲ್ಲಿಂದ ಬಂದಿದ್ದಾರೆ, ಎಲ್ಲಿಂದ ಇದ್ದಾರೆ ಅವರು. ಕಲಾ ಮಾತೆ ಆ ಸೃಷ್ಟಿಯಲ್ಲಿ ಸೃಷ್ಟಿ ಆಗ್ತಾ ಇರ್ತಾರೆ. ನಮ್ಮ ಮನಸ್ಸು ಪ್ರತಿ ವರ್ಷವೂ ಇದೆ, ಹಾಸ್ಯಕ್ಕೆ ಯಾವ ಹುಡುಗರು ತಯಾರಾಗುವುದಿಲ್ಲ ಅಂತ ನಮ್ಮೊಳಗೆ ಗುಣಗುಣ ಹೇಳುದು ನಾವು. ಹಾಗಾದ್ರೆ ಎಲ್ಲ ಮೇಳದಲ್ಲೂ ಹಾಸ್ಯಗಾರರಿದ್ದಾರೆ. ಹೌದು, ಒಂದಲ್ಲಿ ಒಂದು ಒಂದು 20ರಲ್ಲಿಯೋ ಅಥವಾ 10ರಲ್ಲಿಯೋ ಒಬ್ಬ ತಯಾರಾಗ್ತಾನೆ ಯಾವುದೋ ರೀತಿಯಲ್ಲಿ. ನೀವು ಹೇಳಿದಾಗೆ ಹೊಸದು ಅಥವಾ ಹಳೆಯದು ಯಾವುದಕ್ಕೆ ಒಬ್ಬ ತಯಾರಾಗ್ತಾನೆ. ಮಾಡಿ ಕಲಾ ಮಾತೆ ತಯಾರು ಮಾಡ್ಕೊಳ್ತಾಳೆ ಮಾಡ್ತಾಳೆ ಅಂತ. ಹೀಗೆ ಯಕ್ಷಗಾನದಲ್ಲಿ ಇದು ಹೌದು, ಹಾಸ್ಯಕ್ಕೆ ಮತ್ತೆ ಸ್ವಲ್ಪ ಸ್ತ್ರೀ ವೇಷಕ್ಕೆ ಕಡಿಮೆ ಬರ್ತಾ ಇದೆ ಜನ. ಬಹುಶಃ ಇದನ್ನ ತಯಾರು ಮಾಡುವಲ್ಲಿ ನಿಮ್ಮ ಪಾತ್ರವೂ ಕೂಡ, ನಿಮ್ಮಂತ ಹಿರಿಯರ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ ಅಂತ. ತಯಾರು ಮಾಡ್ಲಿಕ್ಕೆ ಸ್ತ್ರೀ ವೇಷಕ್ಕೆ ಒಂದು ಚಂದ ರೂಪ ಇದ್ರೆ ಅವನನ್ನ ತಿದ್ದಿ ತೀದಿ ಅವನಿಗೆ ಮಾಡಬಹುದು. ಹಾಸ್ಯಕ್ಕೆ ಬಹಳ ಅವರವರ ಮನೋಪ್ರವೃತ್ತಿ ಅಂದಿರ್ತದೆ, ಹಾಸ್ಯ ಪ್ರಜ್ಞೆ ಅವರಲ್ಲೇ ಇರಬೇಕು. ಪ್ರಜ್ಞೆ ಮತ್ತು ಅದು ಆ ಹೊತ್ತಿಗೆ ಸರಿಯೋ ತಪ್ಪು ವಿಷಯ ಬೇರೆ, ಪಟಕ್ಕಂತ ಅವ್ರು ಕೇಳಿದ್ದಕ್ಕಿಂತ ಅವ್ರು ಒಂದು ಹೇಳಿ ಬರುವ ಪ್ರತಿನಿಧಿತ್ವ ಬೇಕು. ಅವರು ಒಂದು ಕೇಳುದು, ನಾವು ತಾಸುಗಟ್ಟಲೆ ಆಲೋಚನೆ ಮಾಡ್ತೇನೆ, ಎಲ್ಲೋದು ಎದುರಿದ್ದವ್ರಿ ದೊಡ್ಡ ಉಪದ್ರವ. ಪಟಕ್ಕಂತ ಮುಂದೆ ಹೋಗ್ಬೇಕು, ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದ್ರೆ ಕಲೀಲಿಕ್ಕೆ ಆಗ್ತದೆ. ನಾನು ಸರಿ ಹಾಸ್ಯ ಕ್ಲಾಸ್ ಮಾಡುವಂತೇಳಿ ತಯಾರಾಯ್ತು. ನಾನು ಮಾಡುವಂತೇಳಿ ಮಾವಿನಗಟ್ಟೆಯಲ್ಲಿ ಕೇಳಿದಾಗ ಅಡ್ಡಿಲ್ಲ ಮಾಡು, ಅವರಿಗೆ ಊಟ ವ್ಯವಸ್ಥೆ ಉಳಿಲಿಕ್ಕೆ ಹೋಗಿ ಬರೋ ಬಸ್ ಚೇರ್ ಎಲ್ಲ ನಾವು ದೇವಸ್ಥಾನದ ವೃತ್ತಿಯಿಂದ ಕೊಡ್ತೇವೆ. ಒಂದು ಯಾರು ಸುತ್ತೂರು ಮಂಜೇಶ್ ಶೆಟ್ರು ಮತ್ತೆ ಅವ್ರ ಬಾಬಾ ಶಿವರಾಮ್ ಶೆಟ್ರು ತಯಾರು ಮಾಡಿದ್ರಿ. ತಯಾರು ಅಂದ್ರೆ ನಾವು ಯೋಚನೆ ಮಾಡಿದ್ವಿ, ಇಂತಿಷ್ಟು ಜನ ಯಾರು ಬರೋ ಪ್ರಚಾರ ಕೊಡುದು, ಇಷ್ಟೆಲ್ಲ ಫೋನಿನಲ್ಲಿ ಪ್ರಚಾರ ಕೊಡೋಷ್ಟೆಲ್ಲ ಕಾಲ ಅಲ್ಲ, ಸುಮಾರು ವರ್ಷದ ಹಿಂದೆ ಮಾಡಿ ಹಾಸ್ಯವನ್ನ ನೋಡು ಹೀಗೆ ಹೇಳಿಕೊಟ್ರೆ ಬರುತ್ತಲ್ಲ ಅಂತ. ನಾನು ಕಿನ್ನಿಗೋಳಿ ಮುಖ್ಯ ಪ್ರಾಣ ಹಾಸ್ಯಗಾರರು ದೊಡ್ಡ ಹಾಸ್ಯಗಾರ ದೊಡ್ಡ ಹೆಸರು ಔಷಧದಲ್ಲಿ ನಾನು ಹೊಡೆದಾಡಿದೆ ಬೊಂಬೈ ತಿರುಗಾಟದಲ್ಲೆಲ್ಲ. ಅವರು ಅಲ್ಲಿ ಕೇಳಿದೆ, ಕುಂಜಾಲು ರಾಮಕೃಷ್ಣ ದೊಡ್ಡ ಹಾಸ್ಯಗಾರ ನಮ್ಮ ಬಳಗಿನಲ್ಲಿ, ಅವರಲ್ಲಿ ಹೋಗಿ ಕೇಳಿದೆ. ಕುಂಜಾಲರವರು ಒಂದು ಮಾತಾಡಿದ್ರು, ಆರಂಭದಲ್ಲಿ ಕಿನ್ನಿಗೋಳಿಯವರು ಇದ್ದೇ ಹೇಳಿದ್ರು, ಕುಂಜಾಲರು ಹೇಳಿದ್ರು ಹಾಸ್ಯವನ್ನ ಹೇಳಿಕೊಟ್ಟು ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯ ಇಲ್ಲ, ಹಾಸ್ಯ ತಾನಾಗಿ ಅದು ಬರಬೇಕು, ಆಗ್ಬೇಕು. ನೀ ಹೇಳಿಕೊಟ್ಟಿದ್ದನ್ನ ಅವ್ರು ಹೋಗಿ ಹೇಳುದು ವರದಿ ಒಪ್ಪಿಸಿದಾಗ ಆಗುದಿಲ್ಲ. ಎಕ್ಸಾಕ್ಟ್ಲಿ, ನಿಜ. ಒಂದು ದೂತನ ಪಾತ್ರ ಮಾಡ್ಕ, ಒಡೆ ನಮಸ್ಕಾರ, ಒಂದು ಸೇನೆ ಬಂದಿದೆಯಾ ಇಲ್ಲಿ, ಅವ್ರು ಕೇಳುವಾಗ ಹಸ್ತಿನಾವತಿಯಿಂದ ಬಂದಿದ್ದಾರಂತೆ ಅಂತ ಇದು ವರದಿ ಒಪ್ಪಿಸಿದಾಗ ಆಗುದಿಲ್ಲ. ಹೌದು, ಆ ಹೇಳುವ ಒಂದು ಛಾಯೆ ಅಂತ ಇರ್ತದಲ್ಲ, ಹೌದು ಅದು ನಿನಗೆ ಮೂಡಿಸ್ಲಿಕ್ಕೆ ಆಗ್ತದ ಅಂತ ಕೇಳಿ ಅಲ್ಲಿ ಕೈ ಬಿಟ್ಟೆ ನಾವು. ಹೌದು ಅನ್ಸ್ತದೆ ಅಲ್ಲ, ಮುಂದೆ ಆಲೋಚನೆ ಇದೆಯಾ ಅದು?
ಮಾಡಬೇಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ರೂಪದಿಂದ ಏನಾದ್ರು ಮಾಡಬಹುದೇನೋ ಅನ್ನಿಸ್ತದೆ. ಕಷ್ಟ ಅದು ಆಗುದೇ ಆಗಿದ್ರೆ ಇಷ್ಟೊತ್ತಿನೊಳಗೆ ಯಾರಾದ್ರೂ ಈಗ ಮಾಡ್ತಿದ್ರು ಅಂತ. ಹೌದು, ಹಾಸ್ಯ ಕಂಡೇ ಕಲಿಬೇಕು, ಅವ್ರ ಮನಸ್ಸಿನಿಂದ ಉತ್ಪತ್ತಿ ಆಗ್ಬೇಕು, ಮನೋಪ್ರವೃತ್ತಿ ಬೇಕು. ಸುಮ್ಮನೆ ಕುತೂಹಲಕ್ಕೆ ಹೇಳ್ತೀನಿ ಶೆಟ್ಟಿ, ಹೌದು, ನೀವೊಬ್ಬ ಯಕ್ಷಗಾನ ರಂಗದಲ್ಲಿ ಹಾಸ್ಯಗಾರ, ಯಾವುದೋ ಒಂದು ಪಾತ್ರ ಆಗಿ ಬಂದಿದ್ದೀರಿ ಅಂತ ಅನ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. ನೀವೀಗ ಸಾಮಾನ್ಯ ಒಬ್ಬ ಶೇಖರ್ ಶೆಟ್ಟರು, ಹಾಸ್ಯಗಾರ ಶೇಖರ್ ಶೆಟ್ಟರು ಮತ್ತೆ ಸಾಮಾನ್ಯ ಶೇಖರ್ ಶೆಟ್ಟರು ಎದುರು ಬದ್ರು ಆದ್ರೆ ಅಥವಾ ಮುಖಾಮುಖಿ ಆದ್ರೆ ನೀವು ಏನ್ ಮಾತಾಡ್ಕೊಳ್ತೀರಿ ಅಂತ? ನಾನೊಂದು ಪಾತ್ರ ಮಾಡಿ ಬಂದ್ಮೇಲೆ ನನ್ನದು ಇವತ್ತು ಎಲ್ಲಿ ತಪ್ಪಿದೆ, ಅದು ಒಂದು ಒಂದು ಪಾಯಿಂಟ್ ಮಾಡಿಕೊಂಡು ಇನ್ನೊಮ್ಮೆ ಬಂದಾಗ ಅಲ್ಲಿ ಏನು ಮಾಡಬಹುದು ಎನ್ನುವುದನ್ನು ಇನ್ನೊಂದ್ಸರಿ ಯೋಚನೆ ಮಾಡಿ. ನಾನು ಅದನ್ನೇ ಕೇಳಿದೆ ನಿಮಗೆ. ಹಾಗೆ ಇವತ್ತೊಂದು ವೇಷ ಮಾಡುವಾಗ ನಾವೊಂದು ಸ್ವಲ್ಪ ಹೊತ್ತಾದರೂ ಮುಖವರ್ಣಿಕೆ ಮಾಡುವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಇರಬೇಕು. ಹೌದು, ಪಾತ್ರದಲ್ಲಿ ಮಾತಾಡಬೇಕು. ಕೆಲವರು ಒಬ್ಬೊಬ್ಬರು ಮತ್ತಿಗೆ ಬಿಟ್ಟಂತ ವಿಷಯ, ಕೆಲವರಿಗೆ ಅಲ್ಲಿ ಹೋದ ತಕ್ಷಣ ಉತ್ಪತ್ತಿ ಆಗ್ತದೆ. ಆರಂಭದಲ್ಲಿ ನಾವು ಸ್ವಲ್ಪ ಯೋಚಿಸುವುದು ಬೇಕು. ಹೆಚ್ಚಿನ ಕಲಾವಿದ ಯೋಚನೆ ಮಾಡಿಯೇ ಮಾಡ್ತಾರೆ. ತಕ್ಷಣಕ್ಕಾದ್ರೂ ಒಂದು ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಲಿಲ್ಲ ಅಂದ್ರೆ ಭಾಗವತರಲ್ಲಿ ಪದ್ಯ ಹೇಳಿರ್ತದೆ, ನನ್ನ ಪ್ರವೇಶ ಆಗಿರ್ತದೆ, ಆರಂಭ ಮಾಡ್ಬೇಕಾದ್ರೆ ನಾನು ಏನು ಹೇಳುದು ಯೋಚನೆ ಮಾಡದಿದ್ರೆ ಆಗ್ತದ? ಇಲ್ಲ, ಆಗುದಿಲ್ಲ, ಮಾಡ್ಲೇಬೇಕಲ್ಲ. ನಾವು ಹಾಸ್ಯಗಾರದವರು, ಅವರು ಪದ್ಯ ಹೇಳಿದ್ರು ಮುಗೀತು, ಭಾಗವತರಲ್ಲಿ ಮಾತಾಡ್ಬೇಕು, ಭಾಗವತ ಬಿಟ್ಕೊಂಡು ಸಭೆಯಲ್ಲಿ ಮಾತಾಡ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಹೋಯ್ ನಮಸ್ಕಾರ, ನನ್ನ ಪರಿಚಯ ಆಯ್ತಾ ಕೇಳಲಿಕ್ಕೆ ಆಗ್ತದ? ಆಗುದಿಲ್ಲ. ಅದನ್ನು ಯೋಚನೆ ಮಾಡ್ಕೊಳ್ಬೇಕಲ್ಲ. ಹಾಗೆ ಒಂದು ಪಾತ್ರ, ಕಷ್ಟದ ಪಾತ್ರ ಯಾವ್ದಾದ್ರು ಮಾಡಿ ಬಂದಾಗ ನಾನು ಎಲ್ಲಿ ತಪ್ಪಿದೆ, ಇನ್ನೊಂದನ್ನು ಎಲ್ಲಿ ಸರಿ ಮಾಡ್ಕೊಳ್ಬೇಕು, ಒಂದು ನಮ್ಮೊಳಗೆ ಯಾವ ಒಂದು ತರ್ಕ ಉತ್ತರ ಸಿಗದಿರಿ ಇನ್ನೊಬ್ರಲ್ಲಿ ಕೇಳ್ಬೇಕು. ಇಲ್ಲಾಂದ್ರೆ ಈಗ ಸುಲಭ, ಫೋನಲ್ಲಿ ಹೊಡೆದ್ರೆ ಯಾರಾದ್ರೂ ಬೇಕಾದ್ರೆ ಸಿಗ್ತದೆ. ಅಲ್ಲ, ನಾನು ಇದನ್ನ ಕೇಳುವ ಉದ್ದೇಶ ಏನು ಗೊತ್ತಾ, ನೀವೆಲ್ಲ ಮಾಡ್ತೀರಿ ಅನ್ನೋದು ಆ ತರದ ಒಂದು ಪರಾಮರ್ಶೆ, ನಿಮ್ಮನ್ನ ನೀವು ತಿದ್ದುಕೊಳ್ಳೋದು, ಈ ಗುಣ ಎಲ್ಲರಲ್ಲೂ ಇರಬೇಕು ಅಂತ. ತುಂಬಾ ಜನರನ್ನ ನಾನು ಈಗಿನ ನಾನು ತುಂಬಾ ದೊಡ್ಡ ಅನುಭವ ಯಕ್ಷಗಾನದಲ್ಲಿ ಇದೆ, ಯಕ್ಷಗಾನ ನೋಡಿ ಇದೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಆದ್ರೆ ಗಮನಿಸಿದ್ದೇನೆ ತಮ್ಮ ತಪ್ಪುಗಳ ಬಗ್ಗೆ ತಿದ್ದುಕೊಳ್ಳೋದಿಲ್ಲ. ಅದು ಒಂದು ಕಾರಣ ಆಗಿರ್ತದೆ, ನಾನು ಕಲ್ತದ್ದು ತುಂಬಾ ಆಯ್ತು ಅಂತ ಇದ್ರದ್ದು ಬರುವುದಿಲ್ಲಲ್ಲ. ಅದಕ್ಕೆ ನಮ್ಮ ಕೊಂಡದಕುಳಿ ರಾಮಚಂದ್ರ ಹೆಗಡೆ ಅವರು ಚೌಕಿಯಲ್ಲಿದ್ರೆ ಆ ಚೌಕಿಯ ಒಂದು ಇದುಂಟಲ್ಲ ಗಂಭೀರತೆ ಬೇರೆ, ರಂಗಸ್ಥಳದ ಟಿವಿಯ ಬೇರೆ, ಅದು ಬೇರೆ. ಹಾಗಂತ ಅವ್ರು ತಮಾಷೆ ಮಾಡೋದಿಲ್ವಾ, ಗಮ್ಮತ್ ಮಾಡ್ತಾರೆ, ಬಂದುಕೊಳ್ಳೆ ಎಲ್ಲರ ಹತ್ರ ಗಮ್ಮತ್ ಮಾಡ್ತಾರೆ ಎಲ್ಲ. ಹೌದು, ನಾನೀಗ ಅವ್ರ ಜೊತೆಯಲ್ಲಿ ಮಳೆಗಾಲದಲ್ಲಿ ಒಂದು 3 ವರ್ಷ ಒಡನಾಟಕ ಇದ್ದೆ. ಅವ್ರನ್ನ ಕಂಡಾಗ ನಮ್ಗೆ ಯಾಕೋ ಒಂದು ರೀತಿಯ ಇದು ಗೌರವ ಹೆದರಿಕೆ. ಅವರು ಅವರಷ್ಟು ಗಂಭೀರ ಮನಸ್ಸೆ, ಅವರು ಚೌಕಿಯಲ್ಲಿ ಇದ್ರ ಚೌಕಿಯ ಗಂಭೀರತೆ ಬೇರೆ, ಗಮ್ಮತ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಕೇಳಿದ್ದಕ್ಕೆ ಅಷ್ಟು ಚಂದ ಹೇಳಿಕೊಡ್ತಾರೆ. ಅವರು ಕೂಡ ಬಣ್ಣ ಹಚ್ಚುವಾಗ ಮತ್ತು ಆ ಗಂಭೀರತೆ ಬಿಟ್ಟು ಹೋಗುದು, ಅವರು ತುಂಬಾ ಯೋಚನೆ ಮಾಡುದು ಒಂದು ಪಾತ್ರಕ್ಕೆ ಒಂದು ಪರಾಕಾಯ ಪ್ರವೇಶ. ಬಣ್ಣ ಹಚ್ಚುವವ್ರನ್ನ ಕಾಣ್ತೇವೆ, ಅವ್ರು ಏನೋ ಆಲೋಚನೆ ಮಾಡ್ತಾ ಇರ್ತಾರೆ, ಮತ್ತೆ ಬೇರೆ ಮಾತಾಡೋದಿಲ್ಲ. ಬಣ್ಣ ಹಚ್ಚಲಿಕ್ಕೆ ಕೂತ್ರೆ ಮತ್ತೆ ಮಾತಾಡೋದಿಲ್ಲ. ಏನಾದ್ರು ಯಾರು ಹೋಗಿ ಕೇಳಿದ್ರೆ ಮಾತ್ರ ಚಂದ ಹೇಳಿಕೊಡ್ತಾರೆ. ಶೆಟ್ರೆ, ನಿಮ್ಗೆ ಇಷ್ಟು ವರ್ಷಗಳ ಅನುಭವ ದೊಡ್ಡದಾಗಿದೆ, ನಿಮ್ಗೆ ಯಾವ್ದಾದ್ರು ಪಾತ್ರ ಬಹಳ ಖುಷಿ ಕೊಟ್ಟಿದ್ದು ಅನ್ನೋದಾದ್ರೆ ಯಾವ ಪಾತ್ರ ಮತ್ತೆ ಯಾಕೆ? ತುಂಬಾ ಖುಷಿ ಕೊಟ್ಟ ಪಾತ್ರ ಭಾವುಕನ ಪಾತ್ರ. ಹೌದು ಹೌದು, ಅದಕ್ಕೆ ನೀವು ಹೆಸರು ಕೂಡ ಪಾಪಣ್ಣನ ಪಾತ್ರ. ಹೌದು ಹೌದು, ಮತ್ತೆ ಜನರಿಗೆ ಸ್ವಲ್ಪ ಕಾಣಿ ತೋರಿಸಿ ಕೊಟ್ಟದಿದ್ರೆ ಈ ಮಾರಣಕಟ್ಟೆಯ ಕ್ಷೇತ್ರ ಪಾತ್ರ. ಯಾಕೆ ಅಂತ ಅನ್ನಿಸುತ್ತೆ ಅದು? ನನ್ಗೆ ಯಾಕೋ ಏನೋ ಆ ಭಾವುಕ ಪಾಪಣ್ಣನ ಪಾತ್ರದ ಬಗ್ಗೆ ಮನಸ್ಸಿನಲ್ಲಿ ತುಂಬಾ ಒಂಥರ ಖುಷಿ, ಅದ ಬಗ್ಗೆ ಖುಷಿ ಅಷ್ಟು ತಲ್ಲೀನ ಆಗುದು ನಾನು. ಹೌದು, ಬಂದು ಸ್ವಲ್ಪ ಆಚೆ ಈಚೆ ಆದ್ರೆ ನಂಗೆ ಮನ್ಸಿಗೆ ಬೇಸರ ಆಗುದು. ಪಾತ್ರದಲ್ಲಿ ಎದ್ರಿ ಬರುವವರೆಲ್ಲ ಮತ್ತೆ ಸಂಕಟ ಆಗ್ಲಿಲ್ಲ ಅಂದ್ರೆ ನನ್ನ ಮನಸ್ಸಿನಲ್ಲಿ ನಾವು ಅವ್ನೊಂದ್ಕೊಳ್ಳು ಹೀಗಾಯ್ತು ಗೊತ್ತಪ್ಪ, ಆ ಪ್ರಸಂಗ ಹೀಗ ಹಾಳಾಯ್ತಲ್ಲ ಅಂದ್ಕೊಳ್ಳು ಮಾತಾಡ.
ಆ ರೀತಿಯಲ್ಲಿ. ಹೌದೌದು, ನೀವು ಹಾಸ್ಯಗಾರರು ಮನೆಯಲ್ಲಿ ಮತ್ತೆ ಯಕ್ಷಗಾನದಲ್ಲಿ ನೀವು ಹಾಸ್ಯಗಾರರು, ತುಂಬಾ ನಗ್ತಾನೆ ಇರ್ತೀರಿ, ತುಂಬಾ ಜನರಿಗೆ ನಗಿಸಿದ್ದೀರಿ. ಸುಮಾರು 40 ವರ್ಷಗಳ ಕಾಲ ಸಹಸ್ರಾರು ಜನರನ್ನ ನಗಿಸಿದ್ದೀರಿ, ಅವರ ಮುಖದಲ್ಲಿ ನಗುವನ್ನ ತಂದಿದ್ದೀರಿ. ಮನೆಯಲ್ಲಿ ಎಲ್ಲ ಹೇಗೆ ನೀವು ನಗ್ತಾ ಇರ್ತೀರಾ? ಹೀಗೆ ಮನೆಯಲ್ಲಿ ಹೀಗೆ ತಮಾಷೆ ಮಾಡ್ಕೊಂಡು, ಹಾಸ್ಯ ಪ್ರವೃತ್ತಿ ತಮಾಷೆ ಮಾಡ್ಕೊಂಡು, ಏನಾದ್ರು ತಮಾಷೆ ಹೇಳ್ತಾ ಇರ್ತೀವಿ ಹಾಗೆ ಆ ತರ. ನೀವು ಇಲ್ಲಿವರೆಗೆ ಆಗ್ಲಿಕ್ಕೆ, ಇಲ್ಲಿವರೆಗೆ ಬೆಳಿಲಿಕ್ಕೆ ನಿಮ್ಮ ಕುಟುಂಬವು ಕೂಡ ದೊಡ್ಡ ಕಾರಣ ಅಂತ ಅನಿಸುತ್ತೆ. ಕುಟುಂಬದ ಬಗ್ಗೆ ಒಂದಿಷ್ಟು ಮಾತನಾಡೋದಾದ್ರೆ ಹೇಳಿ ಸಂಕ್ಷಿಪ್ತವಾಗಿ. ನೆಮ್ಮದಿಯ ಜೀವನ, ಇಬ್ಬರು ಮಕ್ಕಳು, ಒಂದು ಗಂಡ ಒಂದು ಹೆಣ್ಣು, ಹೆಂಡತಿ ಸರಸ್ವತಿ ಅಂತ ಎಲ್ಲ, ಮತ್ತೆ ನಮ್ಮ ಅತ್ತೆ ಮಾವ ನಮ್ಮ ಜೊತೆಯಲ್ಲಿ ಸಿಟ್ಟರಲ್ಲಿ ನಾವು ಮಾವ ಮಾಯಿ ಹಾಗೆ ಎಲ್ಲ ನೆಮ್ಮದಿಯ ಜೀವನ. ಒಟ್ಟಿನಲ್ಲಿ ಖುಷಿ ಯಕ್ಷರಂಗ ನಿಮ್ಗೆ ಖುಷಿ ಕೊಟ್ಟಿದೆ? ಯಕ್ಷಗಾನ ತುಂಬಾ ಖುಷಿ ಕೊಟ್ಟಿದೆ. ಮಧ್ಯದಲ್ಲಿ ಒಮ್ಮೆ ಬೇಸರ ಆಗಿ ನಾನು ಹೊರ ಹೋಗುವ ಮನಸ್ಸು ಮಾಡಿದ್ರು, ನಂತರದಿಂದ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಹೌದೌದು, ಸೊ ಹೀಗ್ನಲ್ಲಿ ನೀವು ತೃಪ್ತ ಕಲಾವಿದ್ರು ಯಕ್ಷಗಾನದಲ್ಲಿ? ಅದು ನನ್ನ ಮಟ್ಟಿಗೆ ತೃಪ್ತಿ. ಮತ್ತೆ ಮನುಷ್ಯನಿಗೆ ತೃಪ್ತಿ ಕೊಡುವುದು ದೇವರಿಗೂ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಮನುಷ್ಯನಷ್ಟು ಅತೃಪ್ತಿ ಜೀವಿ ಮತ್ತು ಯಾರು ಇಲ್ಲ. ಮತ್ತೆ 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 ಎನ್ನುವುದು ಬಿಟ್ರೆ ಮತ್ತೆ ಸ್ವಲ್ಪ ಅತ್ತೆ ಇರ್ಲಿ ಅದು ಅಂತ ಹೇಳುವ ಮನಸ್ಸು ಬರುವುದಿಲ್ಲ ಹಾಗೆ. 1,000 ಕೊಟ್ರೆ ಓ 2,000, 2,000 ಕೊಟ್ರೆ 5,000, ಈ ಆಸೆಗೆ ಕೊನೆ ಇಲ್ಲಲ್ಲ. ಇದ್ರದ್ರಲ್ಲಿ ತೃಪ್ತಿ ಪಡಬೇಕು ಅಂತ ನನಗೆ ತೃಪ್ತಿ ಉಂಟು. ತೃಪ್ತಿ ಇದೆ, ತೃಪ್ತಿ ಉಂಟು ಆ ತರ. ಬಹಳ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡ್ತಾ. ಕೊನೆದಾಗಿ ಬರೋದಾದ್ರೆ ಏನ್ ಹೇಳ್ತೀರಿ ಯಕ್ಷಗಾನದಲ್ಲಿ ನಿರಂತರ ಧಾರೆ ಯಕ್ಷಗಾನಕ್ಕೆ ನೀವು ನೀಡಿದವರು, ಸಾಕಷ್ಟು ಮಂದಿಯನ್ನ ನೀವು ನಗಿಸಿದವರು ಯಕ್ಷಗಾನದಲ್ಲಿ, ಇವತ್ತಿಗೂ ತೊಡಗಿಸಿಕೊಂಡವರು ಯಕ್ಷಗಾನ ಕಾಲಾಂತರದ ಬದಲಾವಣೆಯಲ್ಲಿ ಬದಲಾಗ್ತಾ ಬಂದಿದೆ, ಜನರನ್ನ ಸೆಳಿತಾ ಬಂದಿದೆ, ಇವತ್ತು ಕೂಡ ಜನರನ್ನ ಯಕ್ಷಗಾನ ಕಡಿಮೆಗೊಳಿಸದೆ, ಅಂದ್ರೆ ಜನರ ಸಂಖ್ಯೆ ಕಡಿಮೆಗೊಳಿಸಿದ್ರೆ ಜನ ಇವತ್ತು ಆಟವನ್ನು ಆಡಿಸುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಅಭಿಮಾನಿಗಳು ಬರ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ ಕೊನೆಯದಾಗಿ ಅಂತ, ಒಬ್ಬ ಹಿರಿಯ ಕಲಾವಿದರಾಗಿ? ಕಲೆಗಳಲ್ಲಿ ಗಂಡು ಮೆಟ್ಟಿನ ಕಲೆ, ಗಂಡು ನಿಟ್ಟಿನ ಕಲೆ, ಹೆಮ್ಮೆಯ ಕಲೆ, ಹಿರಿದಾದ ಕಲೆ ಯಕ್ಷಗಾನ ಕಲೆ ಅಂತ ಎಲ್ಲರೂ ಬಲ್ಲವರೇ ಆಡಿದ ಒಪ್ಪುತ್ತಾರೆ ಕೂಡ ಎಲ್ಲರೂ, ಅದು ಖಂಡಿತ ಒಪ್ಪಲೇಬೇಕು. ಇದರಲ್ಲಿ ಸಿಕ್ಕಿದಷ್ಟು ತೃಪ್ತಿ ಬೇರೆ ಯಾವ ರಂಗದಲ್ಲೂ ಸಿಗ್ಲಿಕ್ಕಿಲ್ಲ ಅನ್ಸ್ತದೆ ನನಗೆ. ಹೊಗಲಿಗೆ ಒಬ್ಬ ಕಲಾವಿದನಾದವ ಎಷ್ಟೇ ಮನ ನೊಂದ್ಕೊಂಡು ಹೊಗಲಿಗೆ ಎಷ್ಟೇ ತಾಪತ್ರಯಗಳಿರ್ಲಿ ಏನೇ ಇರ್ಲಿ, ಚೌಕಿ ಮನೆಗೆ ಹೋದಾಗ ಅದೆಲ್ಲವೂ ದೂರ ಆಗ್ತದೆ ದೂರ. ಈ ಯಕ್ಷಗಾನದ ಗುಣ ಅದೊಂದು, ಅದರಿಂದ ನೆಮ್ಮದಿ ಪಡ್ಬಹುದು. ಇನ್ನು ಬರುತ್ತಾ ಅದು ಯಾವ ಕಾರಣಕ್ಕೂ ಯಕ್ಷಗಾನ ಎನ್ನುವುದು ಹಿಂದೆ ಸರಿಯಲಿಕ್ಕೆ ಸಾಧ್ಯವೇ ಇಲ್ಲ, ಖಂಡಿತವಾಗಿ ಸರಿಯುವುದಿಲ್ಲ. ಈಗಲೇ ಯೋಚನೆ ಮಾಡುವ, ನಾವು ಹೇಳುದು ಡೇರೆ ಮೇಳದಲ್ಲಿ ಆಟ ಆಡ್ಲಿಕ್ಕೆ ಜನ ಹೋಗುದಿಲ್ಲ, ಹಾಗಾದ್ರೆ ಬೇರೆ ಮೇಳದ ಆಟದಲ್ಲಿ ಜನ ಇರ್ತಾರಲ್ಲ, ಆಟದ ಸಂಖ್ಯೆ ಕಡಿಮೆ ಆಗಿಲ್ಲ ಅಲ್ಲ, ಹೆಚ್ಚಾಗ್ತಾ ಉಂಟು ಬಿಟ್ಟು ಕಡಿಮೆ ಆಗ್ಲಿಲ್ಲ. ಹೌದು ಹೌದು, ಕಾರಣ ಡೇರೆ ಮೇಳದ ಆಟಕ್ಕೆ ಹೋದ ಜನ ಗೊಂದಲದ ಜೀವನ, ಹಗಲಿ ದುಡಿಮೆಯೂ ಆಗ್ಬೇಕು ಮನೋರಂಜನೆ ಆಗ್ಬೇಕು ಎರಡೂ ಆಗ್ಬೇಕು ಅವನಿಗೆ. ಅಲ್ಲಿ ಟೆಂಟ್ ಮೇಳಕ್ಕೆ ಹೋದ್ರೆ ಅವ ಟಿಕೆಟ್ ಹಣ ಕೊಟ್ಟು ಆಟಕ್ಕೆ ಕೂತ್ಕೊಂಡಿರ್ತಾನೆ, ಮಧ್ಯದಲ್ಲಿ ಬಂದ್ರೆ ಅವನಿಗೆ ಕೊಟ್ಟಿದ್ದೇನಲ್ಲ ಎನ್ನುವ ಒಂದು ಇದಿರ್ತದೆ. ಹಾಗಾಗಿ ಹಗಲಿಗೆ ಒಂದು ಅಂಗಡಿಯೋ ಬೇರೆ ಏನೋ ಒಂದು ವ್ಯವಹಾರ ಇರ್ತದೆ, ಅದು ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಮೊದ್ಲಾಗಲ್ಲ, 3 ದಿವಸ ಮನೆಯಲ್ಲಿ ಕೂತ್ಕೊಂಡ್ರು ಅವನು ಏನೋ ನಡೆದು ಹೋಗ್ತಿತ್ತು, ಈಗ 1 ದಿವಸ ಸುಮ್ಮನೆ ಕೂತ್ಕೊಂಡ್ರು ಅವನ ಜೀವನ ನಡೆಯುದು ಕಷ್ಟ, ವ್ಯವಹಾರ ನಡೆಯುದು. ಹಾಗಾಗಿ ಟೆಂಟ್ ಮೇಳಕ್ಕೆ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ ಬಿಟ್ರೆ ಯಕ್ಷಗಾನ ನೋಡೋದಕ್ಕೆ ಜನ ಹಿಂದೆ ಕಡಿಮೆ ಆಗ್ಲೇ ಇಲ್ಲ, ಆಗ್ಲೇ ಇಲ್ಲ, ಆಗ್ಲೇ ಇಲ್ಲ, ಆಗ್ಲೇ ಖಂಡಿತ ಆಗುವುದು ಇಲ್ಲ ಅದು. ಹಾಗೆ ಸೊ ಯಕ್ಷಗಾನದ ಬಗ್ಗೆ ಇಷ್ಟೆಲ್ಲ ಮಾತಾಡಿ ನಿಮ್ ಜೊತೆ ಬಹಳ ಖುಷಿ ಆಯ್ತು. ನಿಮ್ಮ 40 ವರ್ಷಗಳ ಕಾಲ ಯಕ್ಷಗಾನದೊಂದಿಗಿನ ಬದುಕಿನ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡ್ರೆ, ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮ್ಮ ಸೇವೆ, ನೀವು ಬಹಳಷ್ಟು ಅಭಿಮಾನಿಗಳಿಂದ, ಸಂಘ ಸಂಸ್ಥೆಗಳಿಂದ ಅನೇಕ ಕಡೆ ನಿಮ್ಗೆ ಗೌರವ ಸನ್ಮಾನಗಳೆಲ್ಲವೂ ಕೂಡ ಬಂದಿದೆ. ಅದು ನಿಮ್ಮ ಕಲೆಗೆ, ನಿಮ್ಮ ಹೆಚ್ಚುಗಾರಿಕೆಗೆ ಇನ್ನಷ್ಟು ಮತ್ತಷ್ಟು ಬರುವ ಹಾಗೆ ಆಗ್ಲಿ. ನಿಮ್ಮನ್ನ ಪ್ರೀತಿಸುವವರು, ನಿಮ್ಮ ಅಭಿಮಾನಿಗಳ ಆಶಯ ಎಲ್ಲವೂ ಕೂಡ
ಈಡೇರಿಸ್ಲಿ ದೇವ್ರು ಅಂತ ಹೇಳ್ತಾ ನಿಮ್ ಜೊತೆ ಮಾತನಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಕೊನೆಯದಾಗಿ ನನ್ನದು ಒಂದು ಮಾತು, ನನ್ನನ್ನು ಇಷ್ಟೊತ್ತಿನ ತನಕ ಮಾತಾಡಿಸಿದ್ದಕ್ಕೆ ನಿಮ್ಮ ಜನಪ್ರತಿನಿಧಿ ಈ ಪತ್ರಿಕೆಯ ತಂಡದವರು ಎಲ್ಲರಿಗೂ ಸರ್ವ ಸದಸ್ಯರಿಗೂ ಯಜಮಾನರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಜೊತೆಯಲ್ಲಿ ಇಷ್ಟೊ ತನಕ ನೀವು ಮಾತಾಡಿದ್ರಲ್ಲಿ ನೀವು ಹಾಸ್ಯಗಾರರು, ದೊಡ್ಡ ಹಾಸ್ಯಗಾರರು, ದೊಡ್ಡ ಹಾಸ್ಯಗಾರರು ಅಂತ ಹೇಳ್ತೀರಿ. ಖಂಡಿತವಾಗಿ ನಾನು ದೊಡ್ಡ ಹಾಸ್ಯಗಾರನಲ್ಲವೇ ಅಲ್ಲ, ಸಣ್ಣ ಒಬ್ಬ ಹಾಸ್ಯಗಾರ. ನಾನು ದೊಡ್ಡದಾಗಿ ಕಂಡದಿದ್ರೆ ಅದು ಬ್ರಹ್ಮಲಿಂಗನ ಅನುಗ್ರಹ. ನಾನು ಕೈ ಮುಗಿದು ಇನ್ನೂ ಕೂಡ ನನ್ನನ್ನು ಓಲೈಸಿದಂಥ ಅಭಿಮಾನಿ ವರ್ಗದವರು ಮುಂದೆಯೂ ಕೂಡ ನನ್ನನ್ನು ಕೈ ಬಿಡದಂತೆ ಸರ್ವ ಅಭಿಮಾನಿ ವರ್ಗದವರಿಗೆ ವಂದಿಸ್ತಾ ಇದ್ದೆ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.